ನಮಸ್ಕಾರ ಸಿರಿ ಕನ್ನಡ ವಾಹಿನಿಯ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಮನೆಯಲ್ಲಿ ಕೂತು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೆ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನೀನೆ ನಾವು ಚರ್ಚೆ ಮಾಡ್ತಾ ಇದ್ವಿ ಯಾರು ಹೆಚ್ಚು ಬುದ್ಧಿವಂತರು ಅಕ್ಷರಸ್ಥರ ಇಲ್ಲ ಅನಕ್ಷರಸ್ಥರು ಅಂತ ಅದರ ಮುಂದುವರೆದ ಭಾಗವನ್ನು ಈಗ ಪ್ರಸ್ತುತ ಪಡಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಓದಿರೋದು ಮುಖ್ಯ ಅಲ್ಲ ಕಲೆ ಮುಖ್ಯ ಆಗುತ್ತೆ ಬುದ್ಧಿವಂತಿಕೆ ಮುಖ್ಯ ಆಗುತ್ತೆ ಓದ್ದೇರಿವರು ಕೂಡ ಅಷ್ಟೇ ಬುದ್ಧಿವಂತರಾಗಲಿರಕ್ಕೆ ಸಾಧ್ಯ ಅನ್ನೋಕ್ಕೆ ಇಂಥ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಸಿಗುತ್ತೆ ಈಗ ದಯಾನಂದ ಅವರು ಅನಕ್ಷರಸ್ಥರ ಪರವಾಗಿ ತಮ್ಮ ವಾದವನ್ನು ಮಂಡಿಸ್ತಾರೆ ನಿಮ್ಮ ಜೋರು ಚಪ್ಪಾಳೆ ನಮ್ಮ ದಯಾನಂದ್ ಅವರಿಗೆ ಧನ್ಯವಾದಗಳು ಈ ನರಸಿಪುರದಲ್ಲಿ ಎಲ್ಲರೂ ಸೇರಿದ್ದೀರಿ ಮಾತಾಡಿದ್ರು ನಮ್ಮ ಎಲ್ಲರೂ ಅಕ್ಷರಸ್ಥರು ಮಾಡುವುದು ದೊಡ್ಡ ತಪ್ಪು ಅಂತ ನಾನು ಹೇಳೋದಿಲ್ಲ ಅಕ್ಷರ ಕಲಿಬಾರದು ಅಂತ ನಾವು ಹೇಳ್ತಾ ಇಲ್ಲ ಬುದ್ಧಿವಂತರು ಅನಕ್ಷರಸ್ಥರು ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹೊರತು ವಿದ್ಯೆ ಕಲಿಬೇಡಿ ಅಂತ ಹೇಳಿಲ್ಲ ನಾವು ಯಾರು ಎಗೇನ್ಸ್ಟ್ ಇದ್ದೀವಿ ಅಂದರೆ ವಿದ್ಯೆಯನ್ನು ವ್ಯಾಪಾರ ಮಾಡಿ ಲಕ್ಷಗಟ್ಟಲೆ ಈಸ್ಕೊಂಡು ವಿದ್ಯಾಭ್ಯಾಸ ಕಲಿಸ್ತಾರಲ್ಲ ಅವ್ರ ವಿರುದ್ಧ ಮಾತಾಡ್ತಾ ಇದ್ದೀವಿ ಅದರಿಂದ ಮಾತ್ರ ಸಮಾಜ ಉದ್ದಾರ ಆಗಲ್ಲ ಏನು ಅಂದರೆ ಒಂದು ಕಾಲೇಜಿಗೆ ಹೋದ್ರೆ ದುಡ್ಡು ನರ್ಸ್ಕೊ ಅದೆಲ್ಲ ವಿದ್ಯಾವಂತರೇ ಮಾಡ್ತಾ ಇರೋದು ಅದಕ್ಕಿಂತ ಮುಂಚೆ ಗುರುಕುಲ ಇದ್ದಾಗ ಇದಿರಲಿಲ್ಲ ಅಂದರೆ ಬುದ್ಧಿ ಕಲಿಸೋರು ಮೇಸ್ಟ್ರುಗಳು ಬುದ್ಧಿ ಕಲಿಸೋರು ಬರೀ ಅಕ್ಷರ ಅಕ್ಷರನೇ ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ ನಾವು ಸ್ಕೂಲ್ ಬೇಕು ವಿದ್ಯಾಭ್ಯಾಸ ಬೇಕು ಆದರೆ ವಿದ್ಯಾಭ್ಯಾಸ ಬಂದಿರೋದ್ರಿಂದ ಬುದ್ಧಿವಂತಿಕೆ ಅಂತಲ್ಲ ಅವ್ನು ನೈಂಟಿ ನೈನ್ ಪರ್ಸೆಂಟ್ ಅಂದರೆ ಅವ್ನು ಭಾಳ ದೊಡ್ಡ ಮೇಧಾವಿ ಅಂತಲ್ಲ ಮೂವತ್ತೈದು ಪರ್ಸೆಂಟ್ ಪಾಸ್ ಪಾಸಾದವನು ದಡ್ಡ ಅಂತಲ್ಲ ಎಲ್ಲರೂ ಬುದ್ಧಿವಂತರೆ ಆ ಸಮಯದಲ್ಲಿ ಅವ್ರು ಹಂಗೆ ಬರ್ದಿರ್ತಾರೆ ಅಷ್ಟೇ ಅವಾಗ ಬಂದಿರೋ ಕ್ವೆಶನ್ ಹಂಗಿರ್ತದೆ ಆ ಥರ ಇರುತ್ತೆ ಹೊರತು ಏನು ಓದಲೇ ಬೇಡ ಸ್ಕೂಲ್ಗೆ ಹೋಗ್ಬೇಡ ಅಂತೇಳಿಲ್ಲ ಇವಾಗ ಹೇಳಿದ್ರು ಅವರು ಕೊರೋನಾ ಬಗ್ಗೆ ಕೊರೋನಾದ್ರಲ್ಲಿ ಯಾರು ಡಾಕ್ಟ್ರು ನೋಡ್ಕೊಂಡವ್ರು ಯಾರು ಕೊರೋನಾ ಮಾಸ್ಕ್ ಹಾಕೋರೇ ಇಲ್ಲ ಅಯ್ಯೋ ಕೊರೋನಾ ಬಗ್ಗೆ ಹೇಳ್ತಾರಲ್ಲ ಈ ಇದೆಲ್ಲ ವಿದ್ಯಾವಂತರು ಮಾಡೋ ಎಲ್ಲ ವಿದ್ಯಾವಂತರು ಮಾಡಿರೋದು ವಿದ್ಯಾವಂತರೇ ಡಾಕ್ಟ್ರುಗಳು ಹೌದು ಆದರೆ ಈ ರೋಗನ ಕಂಡು ಒಬ್ಬ ವಿದ್ಯಾವಂತನೇ ಇಡೀ ಪ್ರಪಂಚಕ್ಕೆ ಕರೋನಾ ಬಂದು ತೊಂದರೆ ಆಗ್ತಾ ಇರೋದು ಜಾಸ್ತಿ ಕಲ್ತಿರೋದ್ರಿಂದ ಆಗಿರೋದು ಇದು ಅತಿಯಾದನ್ನು ಕಲ್ತ್ಬಿಟ್ಟು ಹೊಸ ಹೊಸ ವೈರಸ್ನ ಕಂಡು ಹಿಡಿದ್ರಲ್ಲ ಅದರಿಂದನೇ ನಾವೆಲ್ಲ ಅನುಭವಿಸ್ತಾ ಇರೋದು ಆ ವೈರಸ್ ಕಂಡು ಹಿಡಿದೇ ಹೋಗಿದರೆ ನಮಗೆ ಇಷ್ಟಾಪತ್ಯ ಇರಲಿಲ್ಲ ಸ್ವಂತ ಮಕ್ಕಳು ಅಮ್ಮನ ತಾಯಿ ಮುಖ ನೋಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ಮೇಕಪ್ ಮಾಡ್ಕೊಳಕ್ಕಂತೂ ಆಗೋದೇ ಇಲ್ಲ ಪಾಪ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಲಿಪ್ಸ್ಟಿಕ್ದು ರೇಟೇ ಬಿದ್ದೋಗ್ಬಿಟ್ಟೈತೆ ಎಲ್ಲಿಗೆ ಹಚ್ಕೊಳ್ಳೋಣ ಮಕ್ಕಳಿಗೆ ಮಾಸ್ಕ್ ಹಾಕೋಣ ಲಿಪ್ಸ್ಟಿಕ್ ಹಾಕೋಣ ಇದೆಲ್ಲ ಈ ತಾಪತ್ರೆ ಏನು ಹೇಳಿ ಇಡೀ ತಾಪತ್ರೆ ಕೊರೋನಾ ತಾಪತ್ರೆ ಬಂದಿರೋದು ಯಾವನೋ ವೈರಸ್ ಕಂಡಿಡ್ದಿದ್ದಕ್ಕೆ ಆ ವೈರಸ್ನ ಒಳ್ಳೇದಕ್ಕೆ ಕಂಡಿಡಬೇಕು ವಿದ್ಯಾಭ್ಯಾಸ ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಅಂದರೆ ವಿದ್ಯೆ ಇಲ್ಲ ಅಂತಂದರೆ ಅವನು ಸ್ಕೂಲ್ಗೆ ಹೋಗಿ ಡಿಗ್ರಿ ಮಾಡ್ಕೊಂಡಿಲ್ಲ ಅಂದರೆ ಅವನು ದಡ್ಡ ಅಂತ ಹೇಳೋಕ್ಕೆ ಹೋಗಲೇಬೇಡಿ ಯಾಕೆ ಅಂದರೆ ಮಹಾನ್ 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 ಜನರ ಎಕ್ಸಾಂಪಲ್ಗಳಿದೆ ಒಬ್ಬ ಸರ್ದಾರ್ಜಿ ನಾನು ಅವ್ರ ಹೆಸರು ಬಗ್ಗೆ ಇಲ್ಲ ನಾರ್ತ್ ಇಂಡಿಯಾದಲ್ಲಿ ತನ್ನ ಹೆಂಡಿನ ಗರ್ಭಿಣಿ ಹೆಂಡ್ಟಿ ನಾವು ಸಿಟಿಗೆ ತೊಗೊಂಡೋಗ್ಬೇಕಾಯ್ತು ಆದರೆ ಏನು ಮಾಡ್ತೀರಾ ರಸ್ತೆ ಇಲ್ಲ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಸುತ್ತಬೇಕು ಅಷ್ಟೊದರಲ್ಲಿ ಹೆಂಟಿ ತೀರೋಗ್ಬಿಟ್ಲು ಅಂದರೆ ತೀರೋಗ್ಬಿಟ್ರು ಅಂದರೆ ಎಲ್ಲರೂ ಮಣ್ಣು ಮಾಡ್ಕೊಂಡು ಸುಮ್ಮನೆ ಇರ್ತಾನೆ ಅವನು ಅನಿರಕ್ಷಿತರ ಇರ್ಬೋದು ಅಕ್ಷರ ಬರದೇ ಇರ್ಬೋದು ಅಥವಾ ಜಾಸ್ತಿ ಓದದೇ ಇರ್ಬೋದು ಅವನು ಏನು ಮಾಡ್ದೆ ಅಂದರೆ ಓದ್ಲಲ್ಲ ನನ್ನ ಹೆಂಟಿ ಮಗುನೂ ಹೋಯ್ತು ಆಯ್ತು ಎಲ್ಲ ಹಾಳಾಗೋಗ್ಲಿ ಏನ್ಬಿಟ್ಟು ಸುಮ್ಮನಿದ್ದಿಲ್ಲ ಇಮ್ಮಿನೇಟ್ ಯೋಜನೆ ಯೋಚನೆ ಮಾಡ್ದಾಗ ಗೊತ್ತಾ ಅವನು ಇದಕ್ಕೆ ಹತ್ರವಾದ ದಾರಿ ಕಂಡುಹಿಡಬೇಕು ಅಂತ ಒಬ್ಬನೇ ಇಪ್ಪತ್ತೆರಡು ವರ್ಷ ಒಂದು ಬೆಟ್ಟನ ಕಟ್ ಮಾಡಿಬಿಟ್ಟು ಆ ಕಡೆಗೆ ರಸ್ತೆ ಮಾಡ್ದ ಅರ್ಧ ಗಂಟೆ ಒಳಗೆ ಎಲ್ಲರೂ ಸಿಟಿಗೆ ಹೋಗೋಂಗೆ ಮಾಡಿಕೊಟ್ಟ ಇದು ಅಕ್ಷರಸ್ತ್ರ ಆದರೆ ಎಷ್ಟು ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತಾರೆ ದುಡ್ಡು ಯೋಚನೆ ಮಾಡಲ್ಲ ದುಡ್ಡಿನ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಅದಕ್ಕೆ ಹೇಳೋದು ಇವತ್ತು ನೀವು ನೋಡಿ ಯಾರು ಯಾರ ಬಗ್ಗೆ ಮಾತಾಡಿದೆ ಬುದ್ಧಿವಂತರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರು ಭಾಳ ದೊಡ್ಡ ಅಕ್ಷರಸ್ಥರ ಅಲ್ಲದೆ ಇರ್ಬೋದು ಬಟ್ ಬುದ್ಧಿವಂತರು ಇವತ್ತು ನಮ್ಮ ಟೀನರ್ಸಿಪುರದಲ್ಲೇ ಏನಾದರೂ ನೀರು ಬೇಕು ಬಾವಿ ಅಂತ ಅಂದರೆ ಅಲ್ಲೆಲ್ಲ ಹೋದ್ರೆ ಇಲ್ಲಾಕಿ ಅಲ್ಲಾಕಿ ಇಲ್ಲಾಕಿ ಅಂತಾರೆ ಆದರೆ ಕೆಲವು ವ್ಯಕ್ತಿಗಳು ನಡ್ಕೊಂಬಂದು ಬೇರೆ ಒಂದು ಚಾವಿ ಹಿಂಗೆ ಅಂದ್ಬಿಟ್ಟು ಇಲ್ಲ ಇಲ್ಲಿ ತಗೊಳ್ರಿ ಇಲ್ಲಿ ನೀರು ಬರ್ತದೆ ಅಂತಲ್ಲ ಅವನ್ನ ಬುದ್ಧಿವಂತ ಅಂತೀರ ನೀವು ಅವ್ನು ಬೇರೆ ಎಜುಕೇಷನಿಂದ ಆಗಿದ್ದಾನ ಅವನು ಆ ಥರ ಎಂತೆಂಥ ಕಸಬಿದೆ ಇವತ್ತು ದಿವಸ ಉತ್ತರ ಕರ್ನಾಟಕದ ಜನಗಳು ಹೋದರೆ ರೊಟ್ಟಿ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಮಾಡ್ತಾರೆ ಎಂಥ ಮಿಷನ್ ಬಂದ್ರೂ ಕೈಯಿಂದ ತಟ್ಟೋ ಜೋಳದ ರೊಟ್ಟಿ ಮುಂದೆ ಏನೂ ಇಲ್ಲ ನೀವು ಎಷ್ಟೇ ಕಂಡು ಹಿಡಿದಿರಿ ಏನು ಚಪಾತಿಗೊಂದು ಮಿಷಿನ್ ಕಂಡು ಹಿಡಿದ್ಬಿಟ್ಟರೆ ಇಡ್ಲಿಗೆ ಒಂದು ಮಿಷಿನ್ ಕಂಡು ಹಿಡಿದ್ಬಿಟ್ಟರೆ ತಿನ್ನಕ್ಕೂ ಒಂದು ಮಿಷಿನ್ ಕಂಡು ಹಿಡ್ಬಿಡ್ರಿ ಅದೇ ಆಗೋದು ಉಗ್ದುಬಿಡ್ಲಿ ನಾವು ಸುಮ್ಮನೆಂತ್ಕೊಳ್ಳೋಣ ನಾವು ಏನೇನೋ ಕಂಡು ಆದರೆ ಒರಿಜಿನಲ್ ಸ್ಕಿಲ್ ಇದೆಯಲ್ಲ ಬುದ್ಧಿವಂತಿಗೆ ಅದನ್ನ ಯಾರೂ ಕಿತ್ಕೊಳಕ್ಕಾಗಲ್ಲ ನೀವು ಏನೇ ಬಂದು ಆ ಗೊಬ್ಬರದ ಹೆಸರುಗಳು ಈ ವಿದ್ಯಾವಂತರೆಲ್ಲ ಇಟ್ಬಿಟ್ಟವ್ರೆ ಭಾಳ ದೊಡ್ಡ ವಿದ್ಯೆ ಕಲ್ತಿದ್ದೀವಿ ಅಂತ ಪಾಪ ನಮ್ಮ ರೈತರಿಗೆ ಅಂಗಡಿಗೆ ಹೋಗಿ ಹೇಳೋಕ್ಕೆ ಆಗಲ್ಲ ಸಿಸೋಲಂ ಫೆಡಫ್ಲೋಸನ್ ಟೊಕ್ಸೋ ಎ ಜೆಡ್ ಟು ತ್ರೀ ಫೋರ್ ಅದು ಯಾವನೇ ಹೆಸರು ಇಟ್ಟರೆ ನೀವು ತಪ್ಪು ಚೆನ್ನಾಗಿ ಬೆಳೆಯೋಕ್ಕೆ ಒಬ್ರ ಕೊಡ ಅಂದರೆ ಕೊಡ್ಬೇಕಪ್ಪ ಅದು ಬಿಟ್ಬಿಟ್ ಫಸಾಸಿನ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಇಲ್ಬೋಲೋನ್ ಚಿಂಗ್ ತ್ರೀ ಫೋರ್ ಯಾವನ್ನು ಹೆಸರು ಇರ್ತಾನೆ ಅದೇನೇನೋ ಕಲಿಸ್ತಾರೆ ಆದರೆ ನಾನು ಹೇಳೋದು ಬದುಕನ್ನ ಕಲಸಿ ಬದುಕನ್ನ ಕಲಸಿ ಬರೀ ಅಕ್ಷರಗಳು ನಂಬರ್ಗಳಿಂದ ಜೀವನ ಆಗಲ್ಲ ಇವತ್ತು ಆಧಾರ್ ಕಾರ್ಡ್ ಹೆಂಗ್ ಮಾಡಿಸೋದು ಅಂತ ಕಲಸಿ ಫಸ್ಟು ಆಧಾರ್ ಕಾರ್ಡ್ ಮಾಡಿರೋ ದೊಡ್ಡ ವಿಷಯ ಇರ್ಬೋದು ಆದರೆ ಅದು ಹೋಗ್ಬೇಕಾದ್ರೆ ಯಾವ್ಯಾವ ಪ್ರೊಸೀಜರಿಂದ ಹೋಗ್ಬೇಕು ಅಂತ ಶಾಲೆಯಲ್ಲೇ ಕಲಿಸ್ಬೇಕು ಮನೆಯಲ್ಲೂ ಕಲಿಸ್ಬೇಕು ಕಲಿಸ್ಬೇಕು ಇಲ್ಲ ಅಂತ ಹೇಳಲ್ಲ ಅಂದರೆ ವಿದ್ಯೆನೇ ಎಲ್ಲ ನೀವು ಡಿಗ್ರಿ ಸರ್ಟಿಫಿಕೇಟ್ ತೋರಿದ ತಕ್ಷಣ ಅವ್ನಿಗೆ ನಮಸ್ಕಾರ ಮಾಡಬೇಕು ಅಂತ ಏನಿಲ್ಲ ಸ್ಕೂಲ್ನಲ್ಲಿ ಕಲಿಬೇಕು ಕಾಪಿ ಹೊಡೆದು ಪಾಸ್ ಆದವರು ಬಂದಿರ್ತಾರೆ ಹುಷಾರಾಗಿರ್ಬೇಕು ಏನು ಬೇಕಾದ್ರೂ ಕಾಪಿ ಪಾಸ್ ಆಗ್ಬೋದು ಲಂಚ ಕೊಟ್ಬಿಟ್ಟು ಬೇಕಾದ್ರೆ ಮಾರ್ಕ್ಸ್ ಜಾಸ್ತಿ ಎಲ್ಲ ಮಾಡ್ಬೋದು ಆದರೆ ಬುದ್ಧಿ ಒಳಗೆ ಮಸ್ತಕದೊಳಗೆ ಬುದ್ಧಿನ ಯಾವ ತುರ್ಕೋಕ್ಕಾಗಲ್ಲ ಯಾವನೂ ಲಂಚ ತಗೊಳ್ಳೋಕ್ಕಾಗಲ್ಲ ದೇವರು ಕೊಟ್ಟಿರೋ ದೊಡ್ಡ ಬುದ್ಧಿವಂತಿಕೆ ಅದು ಇವತ್ತು ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ ಏನು ಸಣ್ಣಕ್ಕೊಳ್ಸಪ್ಪ ಅವ್ನಿಗೇನು ಬಿದ್ದಿ ವಿದ್ಯಾವಂತ ಅಲ್ಲ ಅಯ್ಯೋ ಅವನ ಕಸ ಗುಡಿಸ್ತಾನೆ ಅವ್ನು ನಮ್ಮ ಈ ಕಡೆ ಇಟ್ಲೆಲ್ಲ ಕ್ಲೀನ್ ಮಾಡ್ಕೊಂಬತ್ತಾನೆ ನಿಮಗೆ ಕಂಪ್ಯೂಟ್ರ್ನವ್ನು ಬರ್ದೆ ಹೋದ್ರೆ ಪ್ರಾಬ್ಲಮ್ ಇಲ್ಲ ಒಂದು ದಿವಸ ಟಾಯ್ಲೆಟ್ ಏನಾರು ಪೈಪ್ ಏನಾದ್ರು ಕ್ಲೀನ್ ಆಗದೆ ಹೋದ್ರೆ ಬಾಯಿ ಹೊಡ್ಕೋಬೇಕು ಶಂಕ ಹೊಡ್ಕೋಬೇಕು ಅದಕ್ಕೆ ಬುದ್ಧಿವಂತಾನೇ ಬರಬೇಕು ಕೆಲಸ ಮಾಡೋನೇ ಬರಬೇಕು ಇವತ್ತು ಬೆಳೆಯೋದು ನಾವು ಊಟ ಮಾಡಬೇಕಾದ್ರೆ ಅಕ್ಕಿ ಬೇಳೆ ಎಲ್ಲ ಬೇಕು ಅದು ನೀವು ಕಂಪ್ಯೂಟ್ರಲ್ಲಿ ತರೋಕ್ಕಾಗಲ್ಲ ಕಂಪ್ಯೂಟ್ರಲ್ಲಿ ಏನೇನೋ ತರ್ಬೋದು ಆದರೆ ಅಕ್ಕಿ ಬೇಳೆ ಅವರೇ ಕಾಳು ಅದೆಲ್ಲ ತರೋಕ್ಕಾಗಲ್ಲ ಅದೆಲ್ಲ ಬೇಕಾದರೆ ರೈತರು ಬೇಕು ಅವರು ಹಗಲು ರಾತ್ರಿ ದುಡಿಯೋರೇ ಬೇಕು ನಮಗೆ ಅದು ನೀವು ಕಂಪ್ಯೂಟ್ರಲ್ಲಿ ಕೂತ್ಕೊಂಡ್ಬಿಟ್ಟು ಯಾವ ವ್ಯಾಸನ ಮಾಡಿ ಬೇಸಾಯ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಬುದ್ಧಿವಂತರಿ ಯಾರೇ ಇರ್ಬೋದು ಎಲ್ಲರೂ ಬುದ್ಧಿವಂತರೆ ದೇವರು ಮನುಷ್ಯ ಅಂತ ಮೇಲೆ ಬುದ್ಧಿ ಕೊಟ್ಟೇ ಇರ್ತಾನೆ ಅದಕ್ಕೆ ಈ ವಿದ್ಯಾಭ್ಯಾಸ ಸಹಾಯ ಮಾಡುತ್ತೆ ಇಲ್ಲ ಅಂತ ಹೇಳಲ್ಲ ಸಹಾಯ ಮಾಡುತ್ತೆ ಅಕ್ಷರಗಳು ಓದಿದ್ರೆ ಬೋರ್ಡ್ ಓದ್ಬೋದು ಇಂಥ ಕಡೆ ಇಂಥ ಕಡೆ ಓದಿ ಅದು ಕಳೆ ಕರೆಕ್ಟು ಹಂಗ್ಬಿಟ್ಟು ಸಿಕ್ಕಾಪಟ್ಟೆ ಓದಿ 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 ಲಾಸ್ಟಲ್ಲಿ ಕನ್ನಡಕ್ಕೆ ಹಾಕೊಂಡು ಲೂಸ್ ಥರ ಆಡ್ತಿರ್ತಾರೆ ನೋಡಿ ನೀವು ರೋಡ್ ಕ್ರಾಸ್ ಮಾಡೋದು ಯಾವನೋ ಕಾರಲ್ಲಿ ಮೆತ್ತಗೆ ಹೋಯ್ತಿರ್ತಾನೆ ಆಮೇಲೆ ರೋಡೇ ಕ್ರಾಸ್ ಮಾಡಿದೆ ನಿಂತಿರ್ತಾನೆ ಯಾಕೆ ಹೇಳಿ ಅವ್ನಿಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ಲ ಬರೀ ವಿದ್ಯಾಭ್ಯಾಸ ಗೊತ್ತಾಗ ಏನು ಡಬಲ್ ಡಿಗ್ರಿ ಕಂಪ್ಯೂಟರ್ ಇಂಜಿನಿಯರು ರೋಡ್ ಕ್ರಾಸ್ ಮಾಡೋಕೆ ಬರಲ್ಲ ನಮ್ಮವ್ರಿಗೆ ಬಿಡಿ ಬರೀ ಕಾರ್ ಮೇಲೆ ಕಾಲಿಟ್ಬಿಟ್ಟು ಆಕಡೆಗೆ ಧುಂಬ್ಬಿಡ್ತಾರೆ ಹ್ಞೂ ಎಂತೆಂತವ್ರಿ ನೋಡಿ ಇಲ್ಲಿ ಓ ಇಲ್ಲ ಇಲ್ಲೋ ಬೋಟ್ ನಲ್ಲಿ ಒಬ್ಬ ಹೋಯ್ತಿದ್ದಂತೆ ಅಂದರೆ ದೋಣಿ ದೋಣಿ ಚಲಾಯಿಸೋನು ಅವ್ನು ಕೇಳ್ತಿದ್ದ ಸರ್ ನೀವೇನು ಅದಿದ್ದೀರಿ ಅಯ್ಯೋ ನನ್ನ ಮ್ಯಾಸ್ಟರ್ಸ್ ಆಗೈತೆ ನಂದು ಅದಾಗೈತೆ ನಿನಗೆ ಇದು ಬರ್ತದೆ ನನಗೆ ಕಂಪ್ಯೂಟರ್ ಹ್ಯಾಂಡಲ್ ಮಾಡೋಕ್ಕೆ ಬರ್ತದೆ ನನಗೆ ಭೂಗೋಳದ ಬಗ್ಗೆ ಅದು ಬರ್ತದೆ ನನಗೆ ನಕ್ಷತ್ರಗಳಿಲ್ಲಿದೆ ಗೊತ್ತು ಅದ್ರ ಬಗ್ಗೆ ಗೊತ್ತು ಇದ್ರ ಬಗ್ಗೆ ಗೊತ್ತು ಹೌದಾ ಸರ್ ಇನ್ನೇನು ಗೊತ್ತು ಅದೋ ಯೋ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾಲ್ಕೈದು ಭಾಷೆ ಬರಿತೀನಿ ಈ ಕೈಯಲ್ಲಿ ಕೈಯ್ಯಲ್ಲೊಂದು ಬರಿತೀನಿ ಈ ಕೈಯಲ್ಲಿ ಬರ್ತೀನಿ ಸರ್ ನಿಮ್ಗೆ ಈಜು ಬರ್ತದ ಅಂದ ಯಾಕೆ ದೋಣಿ ಮುಲುಕ್ತಾ ಇದೆ ಈಗ ಮಾಡ್ತೀರಾ ದೋಣಿ ತೂತೈತೆ ಈಗ ಈಜು ಬಂದರೆ ಮಾತ್ರ ಬದುಕ್ತಿರ ಯಾವ ಡಿಗ್ರಿ ತಗೊಂಡು ಪ್ರಯೋಜನ ಇಲ್ಲ ನಿಮ್ಗೆ ಈಜಿನ ಡಿಗ್ರಿನಲ್ಲಿ ಕಲಸಲ್ಲ ಅದಕ್ಕೆ ಹೇಳೋದು ಈ ಸ್ಕೂಲ್ಗಳು ಬರೋದ್ಕಿಂತ ಮುಂಚೆನೂ ಮನುಷ್ಯ ಬುದ್ಧಿವಂತನಾಗಿದ್ದ ಅವತ್ತು ಅಕ್ಷರ ಇರೋದ್ರಿಂದ ಮಾತ್ರ ಈ ಮಹಾನ್ ಕೆಲಸಗಳೆಲ್ಲ ನಡೀತಾ ಗೋಲ್ ಗುಂಬಸ್ಸು ಅಕ್ಷರದಿಂದ ಬಂತ ಅದು ಆ ಕಡೆ ಒಂದು ರೂಪಾಯಿ ಕಾಯನ್ನು ಹಾಕಿದ್ರೆ ಬಿಲ್ಡಿಂಗ್ ಈ ಕಡೆ ಕೇಳಿಸತ್ರಿ ಹಂಪೆನಲ್ಲಿ ಅಂಥ ನಿರ್ಮಾಣಗಳಲ್ಲಾಗಿದೆ ಬರೀ ಅಕ್ಷರದಿಂದ ಬಂತ ಬರೀ ಪಿ ಎಚ್ ಡಿ ಮಾಡಿರೋ ಇಂಜಿನಿಯರ್ಗಳಿಂದ ಬಂತ ಬರ್ಕೊಂಡು ಕೂತ್ಕೋಬೇಕಷ್ಟೇ ಪೆನ್ನು ಪೆನ್ಸಿಲು ತೊಗೊಂಡು ಈ ಬಿಲ್ಡಿಂಗ್ ಹೆಂಗೆ ಮಾಡಬೇಕು ಅಂತ ಇಂಜಿನಿಯರ್ ಬರ್ಕೊಂಡು ಕೂತ್ಕೋಬೇಕು ಅಷ್ಟೇ ಬಟ್ ಒಳಗಡೆ ಬಂದು ಮಣ್ಣನ್ನು ತೆಗೆದು ಪಾಯ ತೆಗೆದು ಕಲ್ತಂದು ಹಾಕಬೇಕಾರೆ ದುಡಿಯೋ ವ್ಯಕ್ತಿಗಳು ಬೇಕು ಬುದ್ಧಿ ಇರೋ ವ್ಯಕ್ತಿಗಳು ಬೇಕು ನಮಗೆ ಅವ್ರ ಹೋದರೆ ಯಾವ ಕೆಲಸನೂ ಆಗಲ್ಲ ಆದ್ದರಿಂದ ಬುದ್ಧಿವಂತರು ಯಾರು ಅಂದರೆ ಕಷ್ಟಪಟ್ಟು ಕೆಲಸ ಬುದ್ಧ ಬುದ್ಧಿವಂತ ಕೂತ್ಕೊಂಡು ಲಂಚ ತಗೊಳ್ಳೋನು ಅಲ್ಲ ಅವನ್ನೆಲ್ಲ ಬುದ್ಧಿವಂತ ಅಕ್ಷರಸ್ಥರು 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 ಅಂತ ಪಡ್ಕೊತೀವಿ ಅಕ್ಷರ ಕಲೀರಿ ಹಂಗೆ ಅಂದ್ಬಿಟ್ಟು ವಿದ್ಯೆನೇ ನಾನು ಗರ್ವ ಅನ್ಕೋಬೇಡಿ ಎಂತೆಂತ ಇವತ್ತೊಂದು ದಿವಸ ಮಡಿಕೆ ಮಾಡೋದು ನೀವು ಎಂಥದೇ ಹೇಳ್ಕೊಡ್ತೀರ ಸ್ಕೂಲಲ್ಲಿ ಮಡಿಕೆ ಮಾಡೋದಕ್ಕೆ ಅದು ಕರೆಕ್ಟಾಗಿ ನಿಮ್ಮ ಕೈನೇ ಚಳಕ ನಡಿಬೇಕು ಅದನ್ನು ನಿಮ್ಗೆ ಅಕ್ಷರದಲ್ಲಿ ಬರ್ಕೊಟ್ಬಿಟ್ಟು ಮಾಡೋಕ್ಕಾಗಲ್ಲ ನಾನು ಇಷ್ಟು ವರ್ಷನ ಮಾಡ್ಕೊಂಬಂದಿದೀನಿ ಮಿಮಿಕ್ರಿ ಯಾವ ಸ್ಕೂಲಲ್ಲೂ ಮಿಮಿಕ್ರಿ ಕಲಿಸ್ಕೊಡಲ್ಲ ನಾವೇ ನೋಡ್ಕೊಂಡು ಕಲ್ತ್ಕೋಬೇಕು ಇವ್ರಿಗೆ ಮಾತಾಡ್ತಾರೆ ಇವ್ರಿಗೆ ಮಾತಾಡ್ತಾರೆ ಇವ್ರಿಗೆ ಮಾತಾಡ್ತಾರೆ ಅಂತ ಅದು ಬುದ್ಧಿವಂತಿಗೆ ಅಂತ ನಡೀತದೆ ಹೊರತು ನಿಮ್ಗೆ ಎ ಸ್ಕ್ವಾಡ್ ಬಿ ಸ್ಕ್ವೈರ್ಡ್ ಪಿ ಎಚ್ ಡಿ ಮಾಡುವ ಬಿಂಬಿಕ್ರೆ ಏನೂ ನಡೆಯಲ್ಲ ಇವತ್ತು ಮನೋರಂಜನೆ ಮಾಡುವಂಥ ಯಾರೇ ಮಹಾನ್ ವ್ಯಕ್ತಿಗಳಿರಲಿ ಅವರೆಲ್ಲ ತಮ್ಮ ಬುದ್ಧಿಯಿಂದ ಕೆಲಸ ಮಾಡೋರು ಇವ್ರತು ಬೇರೆ ವಿದ್ಯಾಭ್ಯಾಸದಿಂದ ಏನೂ ಆಗೋಲ್ಲ ವಿದ್ಯೆ ಮಾತ್ರ ಕಲ್ತರೆ ನಿಮ್ಗೆ ಆಗಲ್ಲ ವಿದ್ಯೆ ಜೊತೆಯಲ್ಲಿ ನಿಮ್ಮ ಸ್ವಬುದ್ಧಿ ಬೇಕು ಯಾವುದನ್ನು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರಬೇಕು ಅದಕ್ಕೆ ಒಳ್ಳೆಯ ಹೃದಯ ಬೇಕು ಮನಸ್ಸಬೇಕು ಬಡವರು ಅಂತ ಕರುಣೆ ಅಂತ ಬೇಕು ಇವತ್ತು ನೋಡಿ ಎಷ್ಟೇ ವಿದ್ಯಾಭ್ಯಾಸ ಮಾಡಿದವರು ಎಲ್ಲರೂ ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಈಗ ವಾಹ್ ಎಂಥ ಮಹಾನ್ ವ್ಯಕ್ತಿ ಅಂತಾರೆ ಯಾಕೆ ಹೇಳಿ ಒಳ್ಳೆ ಮನಸ್ಸಿತ್ತು ನಾಲ್ಕು ಜನಕ್ಕೆ ಕೊಟ್ಟಿದ್ದ ಅವನು ಕೊಡೋದು ವಿದ್ಯಾಭ್ಯಾಸ ಕಲಿಸ್ಬೇಕು ಮಕ್ಕಳಿಗೆ ನೀವು ಕಿತ್ಕೊಂಡ್ರೆ ಅಲ್ಲ ನೀವು ಬದುಕು ಕೊಡ್ತಾ ಇದ್ರೆ ಬದುಕು ಅಂತ ಕೊಡೋ ಬದುಕನ್ನು ಕಲಿಬೇಕು ಈ ದೇಶಕ್ಕೆ ಯಾರ್ಯಾರು ಏನೇನು ಕೊಟ್ಟರು ಅವ್ರು ಬೇರೆ ವಿದ್ಯಾಭ್ಯಾಸನ ಕೊಟ್ಟಿಲ್ಲ ತಮ್ಮ ಬುದ್ಧಿ ಉಪಯೋಗಿಸೋದನ್ನ ಕೊಟ್ಟರು ಆದ್ರಿಂದ ಜೀವನದಲ್ಲಿ ಬುದ್ಧಿವಂತ ಅಂತ ಅಂದರೆ ಅವ್ನು ಬರೀ ಅಕ್ಷರಸ್ಥ ಮಾತ್ರ ಬುದ್ಧಿವಂತ ಅಲ್ಲ ಎಲ್ಲರೂ ಬುದ್ಧಿವಂತರೆ ಅದರಲ್ಲಿ ಸ್ವಲ್ಪ ಅಕ್ಷರ ಕಲ್ತಿರ್ಬೋದು ಅಷ್ಟೇ ಅದಕ್ಕೆ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇದು ಸೆಕೆಂಡ್ ಆ್ಯಂಡ್ ಲಾಸ್ಟ್ ರೌಂಡು ಇಂಪಾರ್ಟೆಂಟ್ ರೌಂಡ್ಗೆ ಹೋಗ್ತಾ ಇದ್ದೀವಿ ಈಗ ಕೆಲವು ವಿಷಯಗಳು ಚೆನ್ನಾಗಿತ್ತು ಆ ಈಜಿಂದಂತೂ ಭಾಳ ಚೆನ್ನಾಗಿತ್ತು ಅವ್ರು ಹೇಳಿದ್ದು ಬೆಳಗ್ಗೆ ಸಂಗಮದ ಹತ್ರ ಹೋಗಿದ್ದೆ ನಾನು ಟಿ ಸಂಗಮ ಅಂದರೆ ಇದು ದಕ್ಷಿಣ ಕಾಶಿ ಅಂತಾರೆ ಅಲಹಾಬಾದ್ಗೆ ಸಮವಾದ ಒಂದು ಪವಿತ್ರವಾದ ಕ್ಷೇತ್ರ ಅಂತ ಕೂಡ ಜನ ಹೇಳ್ತಾರೆ ಅನ್ನೋದನ್ನು ಸಂತೋಷವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಓಕೆ ಈಗ ಸಂಗಮದ ಹತ್ರ ಹೋದಾಗ ಯಾರೋ ಕೇಳಿದ್ರು ಸರ್ ನಿಮಗೆ ಈಜು ಬರುತ್ತಾ ಸರ್ ಅಂದರು ಇಲ್ಲ ಅಂತೆ ನಮ್ಮ ಅಭಿಮಾನಿ ಯಾರೋ ಇಲ್ಲಿನವರು ಲೋಕಲ್ ಅಭಿಮಾನಿ ಈಜು ಬರುತ್ತಾ ಸರ್ ಇಲ್ಲ ಅಂದೆ ಅವನು ನಮ್ಮ ನಾಯಿ ಮರಿಗೆ ಈಜು ಬರುತ್ತೆ ಅಂತ ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್ ಸರ್ ಇದು ಆಮೇಲೆ ದಯಾನಂದ ಹೇಳ್ತಾಯಿದ್ರು ಜೋಳದ ರೊಟ್ಟಿ ಮಾಡೋಕ್ಕೆ ಮಿಷಿನಲ್ಲಿ ತಟ್ಟಿದ್ರೆ ಪ್ರಯೋಜನ ಎಲ್ಲ ಕೈಯಲ್ಲೇ ತಟ್ಟಬೇಕು ಅಂತ ಹೌದು ಕೈಯಲ್ಲಿ ತಟ್ಟಿದಾಗಿರ್ತಕ್ಕಂಥ ಒಂದು ಆನಂದ ಸೊಗಸು ರುಚಿ ಒಂದು ಮಿಷಿನಲ್ಲಿ ತಟ್ಟಿದ್ರೆ ಆಗಲ್ಲ ನಾನು ಒಪ್ಕೋತೀನಿ ಈಗ ಪ್ರಾರಂಭಕ್ಕೆ ನಾನು ನಿಮಗೊಂದು ಕತೆ ಹೇಳಿ ಹೇಳಬೇಕು ಅಂತ ಇದ್ದೀನಿ ಕತೆ ತುಂಬ ಇಂಟ್ರೆಸ್ಟಿಂಗ್ ಆದ ಕತೆ ನಿಮಗೆ ಗೊತ್ತಿರೋ ಕಥೆನೇ ಇದು ಒಂದು ನೂರು ವರ್ಷದ ಹಿಂದಿನ ಕತೆ ಈಕೆ ಈ ಹೆಸರು ನರಸಮ್ಮ ಅಂತ ನರಸಮ್ಮ ಅಂತಕ್ಕಂಥವಳ ಕತೆ ಇದು ತಾಲೂಕು ಪಾವಗಡ ಜಿಲ್ಲೆ ತುಮಕೂರು ಅಲ್ಲಿ ಹುಟ್ಟಿದ್ದು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಈಕೆ ಹೆರಿಗೆಯಲ್ಲಿ ಎಕ್ಸ್ ಎಕ್ಸ್ಪರ್ಟು ಎಷ್ಟು ಎಕ್ಸ್ಪರ್ಟಪ್ಪ ಅಂದರೆ ಅಲೆಮಾರಿ ಜನಾಂಗ ಅಲೆಮಾರಿ ಜನಾಂಗದಲ್ಲಿ ಮಕ್ಕಳು ಜಾಸ್ತಿ ಇರುತ್ತೆ ಬಡತನ ಎಲ್ಲಿರುತ್ತೋ ಅಲ್ಲಿ ಮಕ್ಕಳು ಜಾಸ್ತಿ ನಿಮಗೆ ಗೊತ್ತೇ ಇದೆ ಯಾರದೇ ಮನೆಯಲ್ಲಿ ನೋಡಿದ್ರು ಒಂದು ಬಸರಿ ಇಲ್ಲ ಒಂದು ಬಾಣಂತಿ ಇದ್ದೇ ಇರುತ್ತೆ ಸೊ ಅಲ್ಲಿ ಇವರ ಅಜ್ಜಿ ನರಸಮ್ಮನ ಅಜ್ಜಿ ಹೆರಿಗೆ ಮಾಡಿಸ್ತಾ ಇದ್ಲು ಜೊತೆಗೆ ಈ ಮಗುನ ಕರ್ಕೊಂಡು ಹೋಗ್ತಿದ್ಲು ನರಸಮ್ಮನ ಇವಳು ಎಕ್ಸ್ಪರ್ಟ್ ಆಗಿಬಿಟ್ಳು ಒಂದಿನ ಈಕೆ ಹದಿನಾರು ವರ್ಷ ಆಗಿದೆ ಆ ಟೈಮಲ್ಲಿ ಯಾರೂ ಹೆರಿಗೆಗೆ ಬಂದರು ಅಜ್ಜಿ ಇಲ್ಲ ಇವಳೇ ಬಿಸಿ ನೀರು ತರಿಸಿಟ್ಕೊಂಡ್ಳು ಚಾಕು ತರಿಸಿಟ್ಕೊಂಡ್ಲು ಬಿಳಿ ಬಟ್ಟೆ ತರಿಸಿಟ್ಕೊಂಡ್ಲು ಹೆರಿಗೆ ಮಾಡಿದ್ಲು ಎಕ್ಸಲೆಂಟಾಗಿ ಹೆರಿಗೆ ಆಗೋಯ್ತು ಅಲ್ಲಿಂದ ಆಚೆಗೆ ಈ ನರಸಮ್ಮ ಹದಿನೈದು ಸಾವಿರ ಹೆರಿಗೆಗಳು ಮಾಡಿದ್ದಾರೆ ಅಂದರೆ ಅದು ಒಂದು ಗಿನ್ನಿಸ್ ದಾಖಲೆ ಏನೂ ಅದಿಲ್ಲ ಹದಿನೈದು ಸಾವಿರ ಹೆರಿಗೆಗಳನ್ನು ನರಸಮ್ಮ ಮಾಡಿದ್ಲು ಸರಿ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ತುಮಕೂರು ಯೂನಿವರ್ಸಿಟಿ ಡಾಕ್ಟ್ರೇಟ್ ಕೊಡ್ತು ನರಸಮ್ಮನಿಗೆ ಸೂಲಗಿತ್ತಿ ನರಸಮ್ಮ ಅಂಥೇಳಿ ಒಂದು ಡಾಕ್ಟ್ರೇಟ್ನ ಏನು ಓದದೇ ಇರತಕ್ಕಂಥ ನರಸಮ್ಮನ ಕೊಟ್ಟಿದ್ದು ತುಮಕೂರು ಯೂನಿವರ್ಸಿಟಿ ಅಷ್ಟೆಲ್ಲ ಯಾಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೊನ್ನೆ ಮೊನ್ನೆ ಎರಡು ವರ್ಷದ ಹಿಂದೆ ಮೋದಿಯವರು ದೆಹಲಿಗೆ ಕರೆಸ್ಕೊಂಡು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದು ಇದೇ ಸೂಲುಗಿತ್ತಿ ನರಸಮ್ಮನಿಗೆ ಏನು ಓದಿದ್ದಾಳೆ ಸ್ವಾಮಿ ಯಾಕೆ ಅಲ್ಲಿಗೆ ಅಕ್ಷರಸ್ಥರು ಅನಕ್ಷರಸ್ಥರು ಯಾರು ಹೆಚ್ಚು ಕಲಾವಂತರು ಬುದ್ಧಿವಂತರು ಈ ಚರ್ಚೆ ನಾವು ಮುಂದುವರಿಸ್ತಾ ಇದ್ದೀವಿ ಈಗ ಅಕ್ಷರಸ್ಥರೆ ಹೇಗೆ ಬುದ್ಧಿವಂತರು ಅಂತ ನಮ್ಮ ರಿಚರ್ಡ್ ಲೂಯಿಸ್ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ ಜೋರು ಚಪ್ಪಾಳೆ ಬರ್ರಿ ಅವರಿಗೆ ನಾವು ಆವಾಗಲಿಂದ ಅದನ್ನೇ ಹೇಳ್ತಾ ಇದ್ದೀವಿ ಒಂದು ಹೇಳಿದ್ರೆ ಏನಂತ ಹೇಮ ಮಾಲಿನಿ ಓದಿಲ್ಲ ಶ್ರೀದೇವಿ ಓದಿಲ್ಲ ಕತ್ರಿನ ಕೈಫು ಹೈಸ್ಕೂಲ್ ಔಟು ಅಂತ ಯಾರೋ ನಮ್ಮ ಅಧ್ಯಕ್ಷರು ಹೇಳಿ ಅಲ್ಲ ಸ್ವಾಮಿ ಓದೋರು ದೊಡ್ಡ ದೊಡ್ಡ ಹೆಸ್ರು ಹೇಳಿ ಅಕ್ಮ ಮಹಾದೇವಿ ಬಗ್ಗೆನೋ ಏನೋ ಹೇಳಿದ್ರೆ ಪರವಾಗಿಲ್ಲ ಬರೀ ಸಿನಿಮಾ ಹೀರೋಯಿನ್ಗಳು ಹೆಸ್ರು ಹೇಳಿಕೊಂಡು ಅವರೇ ದೊಡ್ಡವರು ಅವರೇ ದೊಡ್ಡವರು ಅಂದರೆ ಹೆಂಗೆ ಸರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು ನೋಡೋಕೆ ಲಕ್ಷಣ ಆಗಿರ್ಬೋದು ಅದರಿಂದ ಏನಾಗುತ್ತೆ ಹೇಳ್ರಿ ಸಮಾಜಕ್ಕೆ ಅಲ್ವಾ ಅವ್ರು ಏನಾದರೂ ಮಾಡಿದರೆ ಸಮಾಜಕ್ಕೆ ಆವಾಗ ನೀವು ಓದ್ದೇ ಇರೋದೇ ದೊಡ್ಡ ವಿಷಯ ಆಗೋದಿಲ್ಲ ಇನ್ನೊಂದು ಸಾಲ್ಮರದ ತಿಮ್ಮಕ್ಕ ಅಂತಂದರು ಸೂಲ್ಗಿತ್ತಿ ಬಗ್ಗೆ ಹೇಳಿದ್ರು ಇವೆಲ್ಲ ನಿಮಗೆ ಗೊತ್ತಾಗಿದ್ದ ಹೆಂಗೆ ಪೇಪರಲ್ಲಿ ಓದಿದ್ದಕ್ಕೆ ತಾನೇ ಪದ್ಮಶ್ರೀ ಕೊಟ್ಟಿದ್ದು ನಿಮಗೆ ಗೊತ್ತಾಗಿದ್ದು ಹೆಂಗೆ ಪೇಪರಲ್ಲಿ ಅವ್ರ ಹೆಸರು ಬಂದಿದ್ದಕ್ಕೆ ಓದಿದ್ದಕ್ಕೆ ನಿಮಗೆ ಗೊತ್ತಾಯಿತು ನಿಮಗೆ ಓದಕ್ಕೆ ಇದ್ರಿ ಏನು ಮಾಡ್ತಾ ಇದ್ರಿ ನೀವು ಯಾರಿಗೇನು ಅವಾರ್ಡ್ ಬಂತು ಅಂತ ನಿಮ್ಗೆ ಗೊತ್ತಾಗ್ತಿತ್ತಾ ಆಮೇಲೆ ಹೇಳ್ತಾರೆ ಏನು ಭಾಳ ಜನ ಜಾನಪದ ಕಲಾವಿದರು ಏನೂ ಓದಿರಲಿಲ್ಲ ವೇದ ಪುರಾಣ ಗಾದೆಗಳು ಬರೆದವರು ಓದಿರಲಿಲ್ಲ ಆದರೆ ಆ ಗಾದೆ ಓದಿದ್ದು ನೀವು ಬರ್ದಿದ್ದಕ್ಕೆ ತಾನೆ ಯಾರೋ ಗಾದೆ ಬರೆದಿದ್ದನ್ನು ಓದಿದ್ದಕ್ಕೆ ತಾನೆ ನಮಗೆ ನೀವು ಹೇಳ್ತಾ ಇದ್ದೀರಾ ಈ ಬರವಣಿಗೆ ಇಲ್ದೈ ಇದ್ದಿದ್ರೆ ಓದೋರು ಇದ್ದಿದ್ದು ಇಲ್ಲದೇ ಇದ್ದಿದ್ರೆ ಬರವಣಿಗೆನೇ ಇಲ್ಲದೇ ಇದ್ರೆ ಪುಸ್ತಕನೇ ಇರ್ತಾ ಇರಲ್ಲ ಪುಸ್ತಕನೇ ಇಲ್ಲದೇ ಇದ್ರೆ ನಿಮ್ಮ ಮಸ್ತಕಕ್ಕೆ ಎಲ್ಲಿಂದ ಬುದ್ಧಿ ಬರೋದು ಸ್ವಾಮಿ ಈ ಪುಸ್ತಕವೇ ಇರ್ತಾಯಿರಲಿಲ್ಲ ಲೈಬ್ರರಿ ಇರಲಿಲ್ಲ ಭಗವದ್ಗೀತೆ ಇರ್ತಾ ಇರಲಿಲ್ಲ ಬೈಬಲ್ ಇರ್ತಾ ಇರಲಿಲ್ಲ ಜಾನಪದಕ್ಕೆ ಹಾಡುಗಳಿರ್ತಾ ಇರಲಿಲ್ಲ ಏನೂ ಇರಲಿಲ್ಲ ಅಕ್ಷರ ಇಲ್ಲದೆ ಇದ್ದಿದ್ರೆ ನಿಮಗೆ ಏನನ್ನೂ ಹೇಳೋಕ್ಕಾಗ್ತಾ ಇರಲ್ಲ ಇವರು ಏನಾದರೂ ಇವತ್ತು ನಿಮ್ಗೆ ಏನಾದರೂ ಮಾತಾಡ್ತಿದ್ರೆ ಅಲ್ಲಿ ಇಲ್ಲಿ ಓದಿ ತಿಳ್ಕೊಂಡು ಯಾರೋ ಅಕ್ಷರಸ್ಥರು ಬರೆದಿರೋದನ್ನು ಅನಕ್ಷರಸ್ಥರು ಅಂತ ಹೇಳ್ಕೊಂಡು ಓದ್ಕೊಂಡು ನಿಮ್ಮ ಮುಂದೆ ಅನಕ್ಷರಸ್ಥರೇ ಬುದ್ಧಿವಂತರು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇವ್ರಿಗೆ ಚಪ್ಪಾಳೆ ಹೊಡಿಬೇಡಿ ಅವ್ರಿಗೆ ಚಪ್ಪಾಳೆ ಹೊಡೆದ್ರೆ ಅವ್ರು ನಿಜ ಅಂದ್ಕೊಂಬಿಡ್ತಾರೆ ಆದ್ದರಿಂದ ರೈತರು ಏನು ಹೇಳಿದ್ರು ಓದಿ ಓದಿ ಮರುಳಾದ ಕೂಚುಬಟ್ಟ ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ ಚೆನ್ನಾಗಿದೆ ಕೆಳಕ್ಕೆ ಅದಕ್ಕೆ ರೈತರು ಅವರು ಬೆಳೆದ ಬೆಳೆಗೆ ಏನು ಬೆಲೆ ಇಲ್ಲದೆ ಒಂದು ವರ್ಷ ಸ್ಟ್ರೈಕ್ ಮಾಡ್ತಾರೆ ಯಾಕೆ ಹೇಳಿ ಓದಕ್ಕೆ ಬರಲಿಲ್ಲ ಮೋಸ ಮಾಡಿಬಿಟ್ರು ಜನ ಅವರಿಗೆ ಬೆಳೆದವನಿಗೆ ಮೂರು ರೂಪಾಯಿ ಮಾರಿದವನಿಗೆ ಮೂವತ್ತು ರೂಪಾಯಿ ಯಾಕೆ ಆ ರೈತರು ಕೂಡ ಕಲ್ತಿದ್ರೆ ಓದೋದು ಕಲ್ತಿದ್ರೆ ಅವರು ಬೆಳೆದ ಬೆಳೆಗೆ ಅವರೇ ಒಂದು ಬೆಲೆ ಸೃಷ್ಟಿ ಮಾಡಿರೋರು ಇವತ್ತೇನಾದರೂ ರೈತರು ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಆಗ್ತಿರೋ ಅನ್ಯಾಯವನ್ನು ಅಷ್ಟು ಜ್ಞಾನ ಬೆಳೆಸ್ಕೊಂಡ್ರು ಓದಿದ್ರು ತಿಳ್ಕೊಂಡ್ರು ಇವತ್ತು ಅಗ್ರಿಕಲ್ಚರ್ ಕಾಲೇಜಿಂದ ಹೊಸ ಹೊಸ ತಳಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ತಳಿಯನ್ನು ಬೆಳೆದವರು ರೈತರು ಶ್ರೀಮಂತರಾಗ್ತಾರೆ ಇಲ್ಲದೇ ಇದ್ರೆ ಅದೇ ಗದ್ದೆಯಲ್ಲಿ ಅದೇ ಕೂಲಿ ಕೆಲಸ ಕೆಲಸ ಮಾಡಿಕೊಂಡು ಅಲ್ಲೇ ಹುಟ್ಟಿ ಅಲ್ಲೇ ಸತ್ತೋಗ್ತಾರೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯೋನು ನಮ್ಮ ರೈತ ಯಾಕಂದರೆ ಅವನು ಏನನ್ನೂ ತಿಳ್ಕೊಳ್ಳಿಲ್ಲ ಜ್ಞಾನ ಬೆಳೆಸ್ಕೊಳ್ಳಿಲ್ಲ ಅಕ್ಷರಸ್ಥನಾಗಲಿಲ್ಲ ಕೊನೆ ಪಕ್ಷ ಇವತ್ತು ನಮ್ಮ ರೈತರ ಮಕ್ಕಳು ಅಕ್ಷರಸ್ಥರಾಗ್ತಾ ಇದ್ದಾರೆ ಅದರಿಂದ ನಮ್ಮ ರೈತರು ಸರಿಯಾವುದು ತಪ್ಪೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಆದ್ದರಿಂದ ಅಕ್ಷರಸ್ಥರಾಗದೇ ಇದ್ದರೆ ಅನಕ್ಷರಸ್ಥರನ್ನು ಬೇರೆಯವರು ನಿರಂತರವಾಗಿ ಶೋಷಣೆ ಮಾಡ್ತಾಯಿರ್ತಾರೆ ಆದ್ದರಿಂದ ಓದು ಜ್ಞಾನವನ್ನು ಕೊಡುತ್ತೆ ಜ್ಞಾನ ಬುದ್ಧಿವಂತೆಯಿಂದ ಯಾರೂ ನಿಮ್ಮನ್ನು ಮೋಸ ಮಾಡೋಕ್ಕಾಗೋದಿಲ್ಲ ಅದರಿಂದ ಅಕ್ಷರಸ್ಥರು ಯಾವಾಗಲೂ ಕೂಡ ಬೇರೆಯವರಿಂದ ಮೋಸ ಹೋಗಬಾರ್ದು ಒಳಗಾಗಬಾರ್ದು ಅಂತಂದರೆ ಅಕ್ಷರಸ್ಥರು ಆಗಬೇಕು ಹೇಳಿದರು ಈ ಶೆಡ್ ಯಾರು ಕಟ್ಟಿದ್ದು ಕೂಲಿ ಅವನು ಅಂತ ಹೇಳಿದ್ರು ಹೌದಾ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ದು ಯಾರು ಕೂಲಿಯವರು ಔದ್ ಸ್ವಾಮಿ ಅದೇ ಅಕ್ಷರಸ್ಥ ಈ ಶೆಡ್ ಹಾಕೋದನ್ನು ಕಲ್ತ್ಬಿಟ್ಟಿದ್ದರೆ ಅವನು ಕಂಟ್ರ್ಯಾಕ್ಟ್ರ್ ಆಗ್ತಿದ್ದ ಇಂಜಿನಿಯರ್ ಆಗ್ತಿದ್ದ ವಿಶ್ವೇಶ್ವರಯ್ಯನಾಗ್ತಿದ್ದ ಇಲ್ಲದೇ ಇದ್ರೆ ಕಲ್ಲು ಹೊತ್ಕೊಂಡು ಕಲ್ಲು ಹಾಕೊಂಡು ಅದು ಮಣ್ಣು ಹೊತ್ಕೊಂಡು ಕಲ್ಲು ಹೊತ್ಕೊಂಡು ಜೀವನ ಪೂರ್ತಿ ಅಲ್ಲೇ ಇರ್ತಾನೆ ಅವನಿಗೆ ಕೆಲಸ ಗೊತ್ತಿದೆ ಇಲ್ಲ ಅಂತ ಹೇಳಲ್ಲ ಏನು ಪ್ರಯೋಜನ ಕಲಿತವನ ಹತ್ರ ಕೂಲಿ ಕೆಲಸ ಮಾಡಬೇಕು ಅವನು ಹೌದಾ ಕಲಿತವನ ಹತ್ರ ಕೂಲಿ ಕೆಲಸ ಮಾಡ್ತಾನೆ ಅವನ ಕೆಲಸ ಗೊತ್ತಿದ್ರು ಕೂಡ ಅದೇ ಕಲಿತವನು ಅವ್ನಿಗೆ ಹೆಂಗೆ ಮಾಡ ಇಲ್ತಗಂಬಾರ ಅಲ್ಲಾಕೋ ಅಂತಾನೆ ಹೌದಾ ಅದೇ ಅವನು ಕಲ್ತ್ಬಿಟ್ಟಿದ್ದರೆ ಅವನು ಇಂಜಿನಿಯರ್ ಆಗ್ತಿದ್ದ ಅವನು ಶೆಡ್ ಆಗ್ತಿದ್ದ ಅವನು ರೋಡ್ ಆಗ್ತಿದ್ದ ಅವನು ಡ್ಯಾಮ್ ಕಟ್ತಿದ್ದ ಅದರಿಂದ ಅಕ್ಷರಸ್ಥನ ಆಗಲೇಬೇಕು ಇಲ್ಲದೇ ಇದ್ರೆ ಮುಕ್ತಿ ಇಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ರಿಚರ್ ಮಾತು ಚೆನ್ನಾಗಿತ್ತು ಸರ್ ಯಾಕೆಂದರೆ ಓ ಸರ್ ಹೇಳಿ ಅಲ್ಲ ರಿಚರ್ಡ್ ಅವ್ರು ಮಾತು ತುಂಬ ಚೆನ್ನಾಗಿತ್ತು ಈಗ ಅವ್ರು ಹೇಳಿದ್ದು ಬುದ್ಧಿವಂತ ಅಕ್ಷರಸ್ಥರಾಗಿದ್ದರೆ ಮೋಸ ಹೋಗೋಕ್ಕೆ ಸಾಧ್ಯ ಇಲ್ಲ ದೇ ಕೆ ನಾಟ್ ಬಿ ಚೀಟೆಡ್ ಅನ್ನೋ ಥರದಲ್ಲಿ ಅವರು ಹೇಳಿದರು ನಿನ್ನೆ ಚಾಮರಾಜನಗರದಲ್ಲಿ ನಮ್ಮದೊಂದು ಕಾರ್ಯಕ್ರಮ ಅಲ್ಲಿ ನಟರಾಜ್ ಅಂತ ಒಬ್ಬರು ಮೇಸ್ಟ್ರು ಸ್ಕೂಲ್ ಮೇಸ್ಟ್ರು ತುಂಬ ವಯಸ್ಸಾಗಿದೆ ಐವತ್ತೆಂಟು ವರ್ಷ ಇರ್ಬೋದು ಒಳ್ಳೆ ಅಕ್ಷರಸ್ಥರು ಒಳ್ಳೆ ಟೀಚರ್ ಎಲ್ಲ ಸರಿ ಅವ್ರಿಗೆ ಯಾವುದೋ ಒಂದು ಬ್ಯಾಂಕಿಂದ ನಿಮ್ಮ ಇದನ್ನು ರಿನ್ಯೂ ಮಾಡಬೇಕಾಗುತ್ತೆ ನಿಮ್ಮ ಕಾರ್ಡ್ನ ಒಂದು ಓ ಟಿ ಪಿ ಬರುತ್ತೆ ಹೇಳಿದ್ರು ಇವರು ಓ ಟಿ ಪಿ ಹೇಳಿದ್ರು ಓ ಟಿ ಪಿ ಹೇಳಿದ ತಕ್ಷಣ ತೊಂಬತ್ತೆರಡು ಸಾವಿರ ರೂಪಾಯಿ ರಪ್ಪಂತ ತೊರಟೋಯ್ತು ಏನು ಮಾಡಿದ್ರು ವಾಪಸ್ ಬರಲಿಲ್ಲ ಇಲ್ಲಿ ಓದಿರೋರು ಓದಿರೋರು ಯಾರು ಮೋಸ ಹೋಗ್ತಾರೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅದು ನನ್ನ ಇದು ನಾನು ಅಂದ್ಕೊಂಡಿರೋದು ಹಾಗೆ ಈಗ ಅನಕ್ಷರಸ್ಥರ ಆದರೂ ಕೂಡ ಈಗ ಇನ್ನೊಂದು ವಿಶ್ವೇಶ್ವರಯ್ಯನವರು ಓದಿದ್ರು ಅವರು ಇಂಜಿನಿಯರ್ ಆದರೂ ಡ್ಯಾಮ್ ಕಟ್ಟೋಕ್ಕಾದರು ಪ್ರತಿಯೊಬ್ಬರು ವಿಶ್ವೇಶ್ವರಯ್ಯ ಆಗಬೇಕು ಅಂತಕ್ಕಂಥ ಕರೆ ಬಂತು ಎಲ್ಲರೂ ವಿಶ್ವೇಶ್ವರಯ್ಯರು ಆಗಿಬಿಟ್ರೆ ಡ್ಯಾಮ್ ಕಟ್ಟೋರು ಯಾರು ಸ್ವಾಮಿ ಯೋಚನೆ ಮಾಡಿ ಆದ್ದರಿಂದ ಓದೋರು ಬೇಕು ಓದ್ದೇರೋರು ಬೇಕು ಸಮಾಜದಲ್ಲಿ ಸಮತೋಲನ ಇರಬೇಕಾದ್ರೆ ಎಲ್ಲ ವರ್ಗದವರು ಬೇಕು ಅಂತ ಹೇಳ್ತಾ ಈಗ ಮುಂದುವರಿಸ್ತಾರೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಜೋರು ಚಪ್ಪಾಳೆ ಅವರಿಗೆ ಆಗಲಿಂದ ಕೇಳಿತೀರ ನಮ್ಮ ಮೂರು ಜನ ಗೆಳೆಯರು ಮಾತನಾಡಿದ್ದು ಆ ಮಾತಿನಲ್ಲೇ ಗೊತ್ತಾಗತ್ತೆ ಅವರ ಗೊಂದಲ ಹೇಗಿದೆ ಗೋಜ್ಲೆ ಹೇಗಿದೆ ಅಂತ ತಾವು ಕೂಡ ಪುಷ್ಟೀಕರಿಸಿದ್ರೆ ವಿಶ್ವೇಶ್ವರಯ್ಯನವರು ಅದನ್ನು ಕಟ್ಟಿದ್ರು ಎಲ್ಲರೂ ವಿಶ್ವೇಶ್ವರಯ್ಯನವರಾದರೆ ನೀನು ಹೇಳಿದಾಗೆ ಗಾರೆ ಕೆಲಸ ಮಾಡೋರು ಎಲ್ಲರೂ ಕೂಡ ಏಯ್ ಅದು ಮಾಡೋ ಏಯ್ ಇದು ಮಾಡೋ ಅನ್ನೋದ್ರ ಒಟ್ಟಿಗೆ ತಿಂತಿದ್ದೋ ನಾವು ಅವಾಗ ಯಾರು ಮಾಡ್ತಿದ್ರು ಅಲ್ಲಿ ಬುದ್ಧಿವಂತಿಕೆ ಪ್ರಶ್ನೆ ಬರುತ್ತೆ ಹೊರತು ಇಲ್ಲಿ ಕೆಲ್ ನೀವು ವ್ಯವಸ್ಥೆಯನ್ನು ಕಾಮೆಂಟ್ ಇದ್ದೀರಿ ಈ ವಿಚಾರ ತಗೊಂಡು ಬುದ್ಧಿವಂತಿಕೆಯಿಂದ ಬುದ್ಧಿವಂತಿಗೆ ಆ ಪ್ರದರ್ಶನ ಮಾಡಬೇಡಿ ಇನ್ನೊಂದು ಮಾತು ಹೇಳಿದ್ರು ಮೋಸ ಹೋಗೋಕೆ ಸಾಧ್ಯ ಇಲ್ಲ ಕಲ್ತವರು ಅಂದರು ಮೋಸ ಮಾಡೋಕ್ಕೆ ಸಾಧ್ಯ ಇರೋದೇ ಕಲ್ತೋರಿಂದ ಮೋಸ ಹೋಗ್ತಾ ಇರೋದು ನಾವು ನೀವು ಅಷ್ಟು ಸಣ್ಣ ಉದಾಹರಣೆ ಶ್ರೀ ಅಂತ ಯಾರಪ್ಪ ಅವನು ಬಿಟ್ಕಾಯಿನ್ ಶ್ರೀ ಕ್ರೀನೋ ಅಂಥದ್ದು ಇದಾನಲ್ಲ ಅವನು ಭಾಳ ವಿದ್ಯಾವಂತ ಭಾಳ ಬುದ್ಧಿವಂತ ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟು ಏನು ಮಾಡ್ದ ಸ್ವಾಮಿ ಈಗ ಇವನು ಮೋಸ ಮಾಡಿದ್ನ ನಾವು ಯಾರಾದರೂ ಮಾಡಿದ್ವಾ ಗಾರ ಕೆಲಸ ಮಾಡೋರು ಮಾಡಿದ್ವಾ ಇಟ್ಟಿಗೆ ಹೋರೋರು ಮಾಡಿದ್ವಾ ರೈತರು ಮಾಡದ್ವಾ ಲಕ್ಷಾಂತರ ರೂಪಾಯಿನ ಅಂದರೆ ಮೋಸ ಹೋಗಿದ್ದೆ ಯಾರು ಮೋಸ ಮಾಡೋದಕ್ಕೆ ವಿದ್ಯಾಭ್ಯಾಸವನ್ನು ಕಲಿತೀರಾ ಹೊರ್ತು ನೀವು ನಮಗೆ ಯಾವುದಾದ್ರೂ ಒಳ್ಳೆ ಒಳ್ಳೇದಕ್ಕೆ ನೀವು ಹೇಳಿದ್ರೆ ಭಾಳಷ್ಟು ಜನ ಈ ಥರದ್ದು ದಿಕ್ಕಾಪಾಲಾಗಿದ್ದಾರೆ ಒಟ್ಟುಗಿಟ್ಟಿಲ್ದಾಗಿದ್ದಾರೆ ಅಂದರೆ ನಿಮ್ಮ ಮೋಸದಿಂದ ಕಲ್ತವರ ಮೋಸದಿಂದ ಅಷ್ಟೇ ಹೊರ್ತು ಕಲಿತೆ ಇರ್ತಕ್ಕಂಥವರ ಮುಗ್ಧತೆಯನ್ನು ನೀವು ದರೋಡೆ ಮಾಡ್ತಿದ್ದೀರಾ ಅಂತ ಜನ್ರಲ್ ಆಗಿ ಹೇಳ್ತಿದ್ದೀನಿ ನಿನಗಲ್ಲ ಅದು ನಿಮಗಲ್ಲ ಆಮೇಲೆ ರಿಚರ್ಡ್ ಇನ್ನೊಂದು ಓದಿರೋದು ಬುದ್ಧಿವಂತಿಕೆ ಡಿಗ್ರಿ ತೊಗೊಳ್ಳೋ ಡಿಗ್ರಿ ತಗೊಳ್ಳೋದಕ್ಕೆ ಮಾತ್ರ ಓದಬೋದೆ ಹೊರತು ಬುದ್ಧಿವಂತಿಕೆ ಮಾತ್ರ ಅನುಭವದಿಂದ ಬರುತ್ತೆ ಅನುಭವಕ್ಕೆ ವಿದ್ಯಾಭ್ಯಾಸ ಬೇಕಿಲ್ಲ ಮನುಷ್ಯ ಎಡುವುದ್ರೆ ಅಲ್ಲಿ ನನಗೆ ನೋವಾಗುತ್ತೆ ಅಂತ ಗೊತ್ತಾಗುತ್ತೆ ನೀವು ಯಾರೋ ದೂರದಿಂದ ನೋಡೋರಿಗೆ ಎಷ್ಟು ನೋವಾಯ್ತು ಅಂತ ಗೊತ್ತಿಲ್ಲ ಕನಿಕರ ತೋರಿಸ್ತೀರ ಚಪ್ಪಾಳೆ ಓಡಿಸ್ಕೊಂತೀರ ಪ್ರೆಸ್ನಲ್ ಫೋಟೋ ಕೆಳಗೆ ಬಂದು ಹತ್ರ ನಿಂತ್ಕೊಂಡು ನೋಡ್ತೀರಾ ಹೆಂಗಾಗಿದೆಯೋ ಇವನಿಗೆ ಅಂತ ಕೇಸ್ ಕೇಸ್ ಆಗೋದಾದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತೀರಾ ಅಕ್ಷರಸ್ಥರು ನಮ್ಮ ಅನಕ್ಷರಸ್ಥರಲ್ಲಿ ಆ ಥರ ಇಲ್ಲ ಕೇಸ್ ಆದ್ರೆ ಆಗಲಿ ಜೀವ ಓದ್ರುತ್ತೀರ ಅವನು ಜೀವ ಓಡಿಸಬೇಕು ಎತ್ಕಳ್ರ ಗಾಡಿಗೆ ಹಾಕ್ಕೊಳ್ಳ್ರ ನಡ್ರ ಆಸ್ಪತ್ರೆಗೆ ಎಲ್ಲಿ ಹೋಗೋಣ ಅಂತ ಅಂತಕ್ಕಂಥ ಸ್ಥಿತಿ ಇದೆ ನಮ್ಮಲ್ಲಿ ಅದು ಬುದ್ಧಿವಂತಿಕೆ ಮತ್ತು ಬದುಕು ಮತ್ತು ಅನುಭವದ ಪಾಠ ನೀವು ಹೇಳಿದ್ರೆ ಅದನ್ನು ಇದು ಅಷ್ಟೇ ಸಾಕು ಜಾಸ್ತಿ ಬಾರ್ ಪಾಪ ಅವರಿಗೆ ಕನ್ಫ್ಯೂಸ್ ಮಾಡೋದು ಬೇಡ ಯಾಕೆಂದರೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಬುದ್ಧಿವಂತಿಕೆಯಿಂದ ಗುಂಡೂರಾವ್ ಮಾತಾಡ್ತಾ ಹೇಳಿದ್ರು ಇಂಜಿನಿಯರಿಂಗು ಪ್ಲ್ಯಾನ್ ಇಲ್ಲದೆ ಇದ್ದರೆ ಈ ಕಟ್ಟೋದಕ್ಕೆ ಇಷ್ಟೆಲ್ಲ ನೀವು ಹೇಳಿದ್ರಲ್ಲಿ ಇಲ್ಲಿ ಬಂದು ಕೆಲಸ ಮಾಡೋರು ಎಲ್ಲರೂ ಪ್ಲ್ಯಾನ್ ಇಲ್ಲದೆ ಇದ್ರೆ ಗತಿ ಏನು ಅಂತ ಹಾಂ ಹೌದು ಸ್ವಾಮಿ ಗೋಳ್ ಯಾರ್ಯಾರು ಪ್ಲ್ಯಾನ್ ಹಾಕಿದ್ರು ಸ್ವಾಮಿ ನೀವು ಯಾರಾದರೂ ನೋಡಿದ್ದೀರಾ ಗೋಳ್ ಮಧ್ಯದಲ್ಲಿ ಕಂಬಾನ ಇಲ್ಲದೆ ಒಂದು ಗುಮ್ಮಟವನ್ನು ಸುಮಾರು ಸುಮಾರು ದೂರದಲ್ಲಿರ್ತಕ್ಕಂಥ ಗೋಳಗುಮ್ಮಟ ಆವತ್ತಿನ ಕಾಲದಲ್ಲಿ ಚಿತ್ರದುರ್ಗದ ಕೋಟೆನ ನಿಮ್ಮ ಇಂಜಿನಿಯರ್ ಬಂದು ಕಟ್ಟಿದ್ರಾ ಅವತ್ತು ನಿಮಗೆ ಕ್ರೈನ್ ಇತ್ತ ಟಿಲ್ಟ್ರ್ ಇತ್ತ ಲಿಫ್ಟ್ ಮಾಡೋಕ್ಕೇನಾದರೂ ಇತ್ತಾ ಎಂಥದ್ದು ಇಲ್ಲ ಬೌದ್ಧಿಕ ಪ್ರಜ್ಞೆಯಿಂದ ಏನೇನಾಗುತ್ತೆ ಅಂತ ಅನುಭವದಿಂದ ಚಿತ್ರದುರ್ಗದ ಕೋಟೆಯನ್ನು ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಅಲ್ಲಿಗೆ ತಗೊಂಡೋಗರೆ ಆನೆಯಿಂದ ತಗೊಂಡೋದ್ರು ಒಂಟೆಯಿಂದ ತಗೊಂಡೋದ್ರು ಆ ಕಷ್ಟ ಬಿದ್ದರು ಶ್ರಮನ ಅವಳು ಇಂಜಿನಿಯರಿಂಗ್ ಇತ್ತಾನೆ ಇದುವರೆಗೂ ಒಂದು ಕಲ್ಲು ಬೀಳೋಕ್ಕಾಗಿಲ್ಲ ಚಿತ್ರದುರ್ಗದ ಕೋಟೆ ಎಷ್ಟು ವರ್ಷ ಆಯಿತು ಯೋಚನೆ ಮಾಡಿದ್ದೀರಾ ಗೊಮ್ಮಟೇಶ್ವರನ ವಿಗ್ರಹ ಸಿಂಗಲ್ ಸಿಲೆ ಭಾಳ ಇಂಜಿನಿಯರ್ ಕೆತ್ತಿದ್ರ ಅವರು ಶಿಲ್ಪ ಒಬ್ಬ ಶಿಲ್ಪಿ ಅವನದೇವಾದಂಥ ಲೆಕ್ಕಾಚಾರ ಬೌದ್ಧಿಕ ಪ್ರಜ್ಞೆಯಿಂದ ಅಷ್ಟೇ ಹೊರ್ತು ನಿಮ್ಮ ಪ್ಲಾನಿಂಗ್ ಅಲ್ಲ ಇಂಜಿನಿಯರಿಂಗ್ ಅಲ್ಲ ಅಲ್ಲ ಅಂದರೆ ನೀವು ಓದಿದ್ದು ಬೇಡ ಅಂತ ಹೇಳೋದನ್ನ ಬದಿದ್ದು ಓದಿದ್ದು ಬೋದ್ ಓದೋದು ಬತ್ರ ಭಾಳ ಮುಖ್ಯ ಅವ್ರಿಗೆ ಭಾಳ ಪ್ರಜ್ಞೆ ಇರೋದು ಬುದ್ಧಿವಂತರು ಬುದ್ಧಿವಂತರು ಅನುಭವದ ಮೇಲೆ ಆಗ್ತಕ್ಕಂಥದ್ದು ಶ್ರೀ ಕಿವಿದಿ ಹೇಳಿದೆ ಈಗ ಆಮೇಲೆ ಸ್ವಾಮಿ ನಮ್ಮ ಶಿಸ್ತು ಶಿಸ್ತು ಅಂತ ನಮಗೆ ಕಲ್ತವ್ರಿಗೆ ಮಾತ್ರ ಶಿಸ್ತು ಅಂತ ತಾವು ಹೇಳಿದ್ರೆ ಗುಂಡೂರಾವ್ ಅವ್ರೆ ನಮ್ಮೂರಲ್ಲಿ ಒಂದು ಜಂಟಿ ಕುಟುಂಬ ಇರುತ್ತೆ ಯಜಮಾನ ಇರ್ತಾನೆ ನಿಮ್ಮ ಶಿಸ್ತು ಶಾಲೆಯಿಂದ ಕಲ್ತ್ಕೊಂಡ್ಬಂದಿಲ್ಲ ಯಜಮಾನ ಎದ್ದು ಕೋಟ್ ಹಾಕ್ಕೊಂಡು ಯಾವ ಊರಿಗೆ ಯಾವ ನ್ಯಾಯಕ್ಕೆ ಹೋಗ್ಬೇಕೋ ಹೋಗ್ತಾನೆ ಹೆಂಡತಿ ಆ ಊರಿನೆಲ್ಲ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಅಡುಗೆ ಮಾಡೋಕ್ಕೆ ಯಾರನ್ನ ಬೇಕೋ ಅವ್ರು ನೇಮಿಸ್ತಾರೆ ಯಾವುದೂ ಶಿಸ್ತಿಲ್ಲ ಅವ್ನು ಕೆಲಸಕ್ಕೆ ಹೋಗೋನು ಕೆಲ್ಸಕ್ಕೆ ಹೋಗ್ತಾನೆ ಎತ್ತೊಡ್ಕೊಂಡು ಹೋಗೋನು ಎತ್ತೊಡ್ಕೊಂಡು ಹೋಗ್ತಾನೆ ಹುಲ್ ಕರ್ಕೊಂಬರೋನು ಹುಲ್ ಕರ್ಕೊಂಬರ್ತಾನೆ ಹಾಲು ಕರಿಯೋರು ಹಾಲು ಕರಿತಾರೆ ಮನೆ ಮುಂದೆ ಸಗಣಿ ಹಾಕೋರು ಸಗಣಿ ಹಾಕ್ತಾರೆ ಯಾವ ಸ್ಕೂಲಲ್ಲಿ ಕಲ್ತ್ಕೊಂಬಂದಿದ್ರು ಸ್ವಾಮಿ ಇವರೆಲ್ಲ ಬೆಳಿಗ್ಗೆದಿದ್ ಶಿಸ್ತಲ್ವಾ ಸಾಯಂಕಾಲ ಮಳೆ ಬರ್ತದೆ ಒಡ್ಗಾಕ್ಸಿರೋ ಮಣಿಕೆಲ್ಲ ಒಳಕ್ಕೆ ಎತ್ತಿಡು ಅನ್ನೋದಕ್ಕೆ ಶಿಸ್ತು ಬೇಕಾಗಿದೆಯಾ ಮಾಡಿ ಮೇಲೆ ಅಪ್ಪಳ ಇದೆ ತಗೊಂಬನ್ನಿ ಅಂತ ಹೇಳೋದಕ್ಕೆ ಶಿಸ್ತು ಬೇಕಾಗುತ್ತಾ ಶಿಸ್ತು ತಾನಾಗೆ ಕೂಡ ಬರುತ್ತೆ ಬೌದ್ಧಿಕ ಪ್ರಜ್ಞೆ ಇದ್ದರೆ ಅನುಭವದ ಅದು ಆಧಾರದ ಮೇಲೆ ನಿಮ್ಮ ಶಿಸ್ತು ಶಾಲಿನಲ್ಲಿ ಕುಂತ್ಕೊಂಡ್ರು ಕುಂತ್ಕೊಂಡು ಎದ್ದೊಳ್ಳು ಅಂದರೆ ಎದ್ದೋಳೋದು ಹಾಗಾಗಿ ನಿಮ್ಮ ಶಿಸ್ತಿನಿಂದ ಈಜಾಡೋಕ್ಕೆ ಬಿಟ್ಟರೆ ನಿಮ್ಮನ್ನ ಕೊಳಕ್ಕೆ ಬಿಡಬೇಕು ಈಜಾ ಯಾರು ಬುದ್ಧವಂತರಿಗೆ ಈಜಿನ ಕೊಳಕ್ಕೆ ಬಿಡಬೇಕು ಇವ್ರು ಎದ್ದು ಬರಬೇಕಾದ್ರೆ ನಮ್ಮೂರಿನ ರೈತ ಈಜು ಒಳಕ್ಕೆ ಬೇಕಲ್ಲಿ ಕೆರೆಯಲ್ಲಿ ಈಜಾಡ್ತಾನೆ ಕುಂಟೆಯಲ್ಲಿ ಈಜಾಡ್ತಾನೆ ನದಿಯಲ್ಲಿ ಈಜಾಡ್ತಾನೆ ಬಂಡೆ ಇದೆಯೋ ಇಲ್ವೋ ಅವ್ರಿಗೆಲ್ಲ ಗೊತ್ತಿದೆ ನಿಮ್ಮವ್ರು ಯಾರೋ ವಿದ್ಯಾವಂತ ತಾಂಬಂದು ಅದ್ರ ಒಳಿಕ್ಕ ಹಾಕಿ ರೋಹರ ಪೋಟೋಕೆ ಹಾಕ್ಬಿಡ್ಬೇಕು ಆಮೇಲೆ ಆರ ತಗೊಂಡೋಗಿ ಅಲ್ವಾ ನಾನು ಹೇಳ್ತಿರೋದು ವ್ಯಂಗ್ಯ ಮಾಡ್ತಾ ಇಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿವಸ ನೀವೆಲ್ಲ ಎಲ್ಲರೂ ಅದನ್ನೇ ಆಗಿಬಿಟ್ರೆ ನಾನು ಹೇಳಿದೆ ಹೊಟ್ಟೆಗೆ ಅನ್ನ ಏನು ತಿಂತೀವಿ ನಾವು ಅವತ್ತಿನ ದಿವಸ ಅವರೆಲ್ಲರೂ ಬಂದ್ಬಿಟ್ರು ಮಾನಿಟ್ರ್ ಮಾಡೋದಕ್ಕೇನೆ ವಿಶ್ವೇಶ್ವರ ಯಾದೋದಕ್ಕೇನೆ ಇಂಜಿನಿಯರ್ ಆಗುತ್ತೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಿಮ್ಗೆ ಹೇಳ್ತಾ ಇನ್ನೊಂದು ಎರಡು ವಿಚಾರ ಅಷ್ಟೇ ಹೇಳ್ತೀರಿ ಸಾಕಾಗಿದೆ ನಿಮಗೆ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಆದರೂ ಕೂಡ ನಮ್ಮ ರೈತರು ನೀವೆಲ್ಲ ಈ ಮಳೆ ಗಿಳೆ ವಿಚಾರದಲ್ಲಿ ಎಲ್ಲ ಓದ್ದೋರಲ್ವ ಇಂಜಿನಿಯರಿಂಗು ಜಿಯಾಲಜಿ ಮಣ್ಣು ಮಸಿ ಏನು ಹೇಳ್ತೀರಾ ನಮ್ಮೂರ ಚಿಕ್ಕಮಂಗ್ಳೂರಿನಲ್ಲಿ ಹನ್ನೆರಡು ಇಂಚು ಮಳೆ ಆಯಿತು ಯಾವ ಮುಂಡೆ ಮಗ ಹೋಗಿ ಟೇಪ್ ಇಡ್ಕೊಂಡು ಅಳಿಯೋಕ್ಕೆ ಸಾಧ್ಯ ರೀ ಹನ್ನೆರಡು ಇಂಚು ಮಳೆನ ಹೆಂಗ್ರಿ ಅಳತೆ ಮಾಡೋಕ್ಕಾಗ್ತದೆ ಚಂಬಲ್ ಅಳತೆ ಮಾಡೋಕ್ಕಾಗತ್ತಾ ಬಿಂದಿಯಲ್ಲಿ ಅಳತೆ ಮಾಡೋಕ್ಕಾಗತ್ತಾ ತೊಟ್ಟಿಲು ಅಳತೆ ಮಾಡೋಕ್ಕ ಸತಿ ನಿಮ್ಮ ಅಕಾಡೆಮಿಕ್ ಇಂಟ್ರೆಸ್ಟಿಂದ ಅದು ಓಕೆ ಐದು ಇಂಚು ಮಳೆ ಆಯಿತು ಹನ್ನೆರಡು ಇಂಚು ಮಳೆ ಆಯಿತು ಈ ಊರಲ್ಲಿ ಮಳೆ ಬೀಳಿ ಯಾರನ್ನ ನನ್ನ ಕೇಳಿ ಎಂಥ ಮಳೆ ಜಟಿ ಜಟಿ ಮಳೆ ಜಡಿ ಮಳೆ ತುಂತುರು ಮಳೆ ತೊಟ್ಟಿಕ್ಕೋ ಮಳೆ ನೆಲ ನೆನೆಯೋ ಮಳೆ ಬಟ್ಟೆ ನೆನೆಯೋ ಮಳೆ ಜೋರು ಮಳೆ ಕೆರೆ ಕುಂಟೆ ತುಂಬೋ ಮಳೆ ಕೊಳ್ಳ ಹೊರಿಯೋ ಮಳೆ ಕೊಚ್ಕೊಂಡು ಊರು ಕೇರಿ ಕೊಚ್ಕೊಂಡು ಹೋಗೋ ಮಳೆ ಮಳೆ ಸೋನೆ ಮಳೆ ಮಳೆ ಇದರಲ್ಲಿ ನಿಮ್ಗೆ ಅರ್ಥ ಆಗಲ್ವ ವೇಳೆ ಮಳೆದ ಕತೆ ಅಳತೆ ಗೊತ್ತಾಗಲ್ವಾ ಯಾವ ಸೀಸನ್ನಲ್ಲಿ ಬರುತ್ತೆ ಸೋನೆ ಮಳೆ ಯಾವ ಸೀಸನಲ್ಲಿ ಬರುತ್ತೆ ಭರಣಿ ಮಳೆ ಯಾವಾಗ ಬರುತ್ತೆ ಯಾವಾಗ ರೈತ ಉಳಬೇಕು ಯಾವಾಗ ಭತ್ತ ಹಾಕಬೇಕು ನಿಮ್ಮ ಎಜುಕೇಷನ್ನಿಂದ ಕಲ್ತ್ಕೊಳ್ಳಕ್ಕೆ ಸಾಧ್ಯ ಆಗಿದೆ ಸಾವಿರಾರು ವರ್ಷದಿಂದ ಬೆಳ್ಕಂಬಂದರೆ ನೀವು ಕಂಡಿಡ್ದು ಕಂಡಿಡ್ದು ಯೂರಿಯಾ ಟ್ವೆಂಟಿ ಏಯ್ಟ್ ಅದನ್ನು ಗೊಬ್ಬರ ಹಾಕಿ ಹಾಕಿ ಫಲವತ್ತಾದ ಭೂಮಿನೆಲ್ಲ ಬಂಜೆ ಮಾಡಿರೋರು ನಾವು ನೀವೆಲ್ಲ ವಿದ್ಯಾವಂತರಿಂದ ಆಗಿರ್ತಕ್ಕಂಥದ್ದು ಇವತ್ತು ಹೀಳ್ ಕೊಡ್ತದೆ ಜಾಸ್ತಿ ಮಾಡ್ತದೆ ಅಂತದ್ದು ಅದ ಜಮೀನೆಲ್ಲ ಹಾಳಾಗಿರೋದು ಅದರಿಂದ ಹಿಂದೆ ಜಮೀನುಗಳಲ್ಲಿ ಒಂದು ಬೆಳೆ ಬೆಳೆದ್ರೆ ಬಾಳೆ ಎಲೆ ಬೆಳೆದರೆ ಎರಡು ವರ್ಷ ಆದಮೇಲೆ ಆಲೂಗಡ್ಡೆ ಬೆಳೆ ಆಲೂಗಡ್ಡೆ ಆದಮೇಲೆ ತೆಂಗು ಕಣ ತೆಂಗಿನ ಮಧ್ಯದಲ್ಲಿ ಏನೋ ಒಂದು ತೊಗರಿ ಬೆಳೆ ಹೇಳ ಏನು ಲೆಕ್ಕಾಚಾರ ಇದು ಎಲ್ಲಿ ಓದಿದ್ರು ಇವತ್ತು ಅದು ನಡೀತಾ ಇದೆ ಸ್ವಾಮಿ ಅದಕ್ಕೆ ನಾನು ಹೇಳೋದು ಬೌದ್ಧಿಕ ಪ್ರಜ್ಞೆ ಬೇರೆ ಅನುಭವ ಬೇರೆ ನಾವು ಬುದ್ಧಿ ಹೆಚ್ಚು ಅಂತ ಯಾರು ಅನ್ನೋದಷ್ಟೇ ನಾವು ಕೇಳ ನೀವು ಕೂಡ ಏನೋ ಹೇಳ್ತಾ ನನ್ನನ್ನು ತೋರಿಸ್ಕೊಂಡು ಹೇಳಿದ್ರ ಅದೇನೋ ಮರ್ತೋಯ್ತು ಕೇಳಿಸ್ಲಿಲ್ಲ ಈ ಯಾಕೋ ಗಲಾಟೆ ಒಳಗೆ ಈ ದೋಸೆ ಗೊತ್ತಲ್ಲ ಅಲ್ಲ ಈ ರೊಟ್ಟಿ ದೋಸೆ ಎಲ್ಲರೂ ತಿಂದಿದ್ದೀರಲ್ವೇನಪ್ಪ ನೀವು ವಿದ್ಯಾವಂತರು ಡಿಗ್ರಿ ಮಾಡಿರೋರು ನಾವು ಯಾರು ಮಾಡೋದು ರೊಟ್ಟಿ ದೋಸೆನ ಯಾರು ಹಾ ಅಡುಗೆ ಮನೆ ಅನಕ್ಷರಸ್ಥರು ಅಡುಗೆ ಅಲ್ಲ ಅಲ್ಲ ಅಡುಗೆ ಮನೇಲಿ ಮಾಡ್ತಾರೆ ಅಡುಗೆ ಮನೆಯಲ್ಲಿ ಅನಕ್ಷರಸ್ಥರು ಮಾಡೋದಕ್ಕೆ ಹೇಳ್ತೀನಿ ಹೆಂಗ್ ಮಾಡ್ತಾರೆ ಅಂತ ಸ್ವಲ್ಪ ಸಣ್ಣ ವಿಚಾರ ಕೊಡಿ ರೊಟ್ಟಿನ ಅನುಭವಿಸ್ರು ಸ್ವಲ್ಪ ಗೊತ್ತಿದ್ರು ಹೇಳಿ ಗೊತ್ತಿಲ್ಲದ್ರೆ ನಾನು ಹೇಳ್ತೀನಿ ಅದು ರೊಟ್ಟಿಯಿಂದ ಅಕ್ಕಿ ಇತ್ತು ಕಲಸಿಬಿಟ್ಟು ನೀರಲ್ಲಿ ಗಟ್ಟಿ ಆಗ್ತಾಳಲ್ಲ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಒಂದು ಗಾದೆ ಅನುಭವದ ಮಾತು ನೋಡಿ ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾಳೆ ತೆಳ್ಳಗಿದ್ರೆ ದ್ವಾಸೆ ಹೋಯ್ತಾಳೆ ನಿಮಗೆ ಗೊತ್ತಾ ಡಿಗ್ರಿಯಿಂದ ಗೊತ್ತಾಗಿದೆಯಾ ಅವ ರೊಟ್ಟಿ ಗಟ್ಟಿಗಾದ ತಕ್ಷಣ ದೋಸೆ ಒಯ್ಯಕ್ಕೆ ಬರಲ್ಲ ಅಂತ ಸುಮ್ಮನೆ ಆಗಿಬಿಡ್ತಾರೆ ಅದಕ್ಕೆ ಇನ್ನೊಂದಷ್ಟು ನೀರಾಗಿ ಕಲ್ಸ್ಬಿಟ್ರೆ ದೋಸೆ ಒಯ್ಕೋಬೋದು ನೀರು ದೋಸೆ ಆಗುತ್ತೆ ಇನ್ನೇ ದೋಸೆ ಆಗುತ್ತೆ ಇದು ಯಾವ ಡಿಗ್ರಿಯಿಂದ ಬರೋದಲ್ಲ ಬುದ್ಧಿಯಿಂದ ಬರ್ತಕ್ಕಂಥದ್ದು ಜ್ಞಾನದಿಂದ ಬರ್ತಕ್ಕಂಥದ್ದು ಸಮಾಧಾನವಾಗಿ ಅವ್ರು ಚಿಂತನೆ ಮಾಡ್ತಕ್ಕಂಥ ಬರ್ತಕ್ಕಂಥದ್ದು ಈ ಥರದಲ್ಲಿ ಹೇಳಕ್ಕೋದ್ರೆ ಭಾಳ ಕೆಲಸ ಆಗುತ್ತೆ ಈಗ ಕೋರ್ಟ್ದು ನಾನು ಹಿಂದೆ ಹೇಳಿದ್ದೆ ಅದನ್ನು ಹೇಳೋದು ಅಗತ್ಯ ಇಲ್ಲ ಇನ್ನು ಹೆಚ್ಚಿಗೆ ಹೇಳೋದು ಅಗತ್ಯ ಇಲ್ಲ ಒಂದು ಮಾತನ್ನು ಹೇಳ್ತೀನಿ ವಿದ್ಯಾವಂತರಾಗೋದು ತಪ್ಪಲ್ಲ ಆಗೋದು ತಪ್ಪಲ್ಲ ಅಕ್ಷರಸ್ಥರಿಂದ ಅನಾಹುತ ಆಗೋ ತಪ್ಪು ಅನವಶ್ಯಕವಾದಂಥ ಚಿಂತನೆ ಮಾಡ್ತಕ್ಕಂಥ ತಪ್ಪು ಅವರ ಬೌದ್ಧಿಕ ವಿಪರೀತ ಪ್ರಜ್ಞೆಯಿಂದ ಸಮಾಜ ಕಂಟಕವಾದಂಥ ಕೆಲಸವೇ ಜಾಸ್ತಿ ಆಗ್ತಾ ಇದೆ ಅದು ತಪ್ಪಬೇಕು ಹಾಗಾಗಿ ನಮ್ಮ ಅನುಭವವನ್ನು ನೀವು ತಗೋಬೇಕು ಅನಕ್ಷರಸ್ಥರು ದಡ್ರಲ್ಲ ಅನಕ್ಷರಚ್ಚು ಹೆಚ್ಚು ಬುದ್ಧಿವಂತರು ಇವತ್ತು ಯಾರಾದರೂ ಲೆಕ್ಕ ಕೇಳಿದ್ರೆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಬುದ್ಧಿವಂತರು ಯಾರಾದರೂ ಇದ್ದರೆ ಅಕ್ಷರವನ್ನು ಕಲೀಲೇ ಇರಬೇಕಾದಲ್ಲ ಕಲಿದೇ ಇರತಕ್ಕಂಥವರೇ ಜಾಸ್ತಿ ಕಲಿತವರು ಕೆಲವೇ ಮಂದಿಗಳಾದ್ದರಿಂದ ಅವರಿಂದ ಅಪಾಯ ಜಾಸ್ತಿ ಇರೋದನ್ನು ತಪ್ಪಿಸ್ಬೇಕು ಅನ್ನೋದಷ್ಟೇ ನನ್ನ ವಾದ ಅಕ್ಷರಸ್ಥರು ಕಡಿಮೆ ಇದ್ದಾರೆ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ ಅದರಿಂದ ದೇಶ ನಡ್ಕೊಂಡು ಹೋಗ್ತಾ ಇದೆ ಹೇಗೋ ಅದು ಅವ್ರು ಹೇಳಿದರು ಮಳೆದು ಬ ಚೆನ್ನಾಗಿ ಹೇಳಿದ್ರಿ ಸರ್ ಅದು ಎಷ್ಟು ಥರ ಮಳೆ ಮಳೆ ಎಷ್ಟಾಗಿದೆ ಅಂತ ಅದೊಂದು ಮಾಪಕ ಇರುತ್ತೆ ಅವರು ಅದನ್ನು ಕರೆಕ್ಟಾಗಿ ಹೇಳ್ತಾರೆ ಅದೇನು ತಪ್ಪೇನಿಲ್ಲ ಬಟ್ ಇವರು ಹೇಳಿದಾಗ ಆ ವೆರೈಟೀಸು ಯಾವ ಟೈಮಲ್ಲಿ ಯಾವ ಮಳೆ ಬರುತ್ತೆ ಅಂತ ಅದು ಅಕ್ಷರಸ್ಥರಿಗೆ ಗೊತ್ತಾಗಲ್ಲ ಮೋಡ ನೋಡಿ ಹೇಳ್ತಾರೆ ಗಾಳಿ ನೋಡಿ ಹೇಳ್ತಾರೆ ಹೀಗೆ ಅನಕ್ಷರಸ್ಥರಿಂತ ಅದೆಲ್ಲ ಹೇಳಕ್ಕೆ ಸಾಧ್ಯ ಅನ್ನೋದು ಒಂದು ಅರಿಕೆ ಮಾಡ್ಕೊತಾ ಇದ್ದೀನಿ ಹೇಳಿ ಸರ್ ಗುಂಡೂರಾವ್ ಮತ್ತೆ ನಮಸ್ಕಾರ ಇಷ್ಟೊತ್ತು ನಾವು ಚಂದ್ರು ಅವ್ರ ಮಾತು ಕೇಳಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾಯಿದ್ದೀವಿ ಈಗ ನಮ್ಮ ನರಸಿಮೂರ್ತಿಗಳು ಅದೇ ಹೇಳಿದ್ರು ನಮ್ಮ ದೇಶದಲ್ಲಿ ಅನಕ್ಷರಸ್ಥರೇ ಜಾಸ್ತಿ ಇದ್ದಾರೆ ಅಕ್ಷರಸ್ಥರು ಕಡಿಮೆ ಇದ್ದಾರೆ ಆದ್ದರಿಂದ ದೇಶ ಚೆನ್ನಾಗಿ ನಡೀತಾ ಇದೆ ದೇಶ ಇನ್ನೂ ಚೆನ್ನಾಗಿ ನಡಿಬೇಕಾದರೆ ಇನ್ನೂ ಮುಂದುವರಿಬೇಕಾದ್ರೆ ಅನಕ್ಷರಸ್ಥರ ಸಂಖ್ಯೆನೇ ಜಾಸ್ತಿ ಆಗಬೇಕು ಈ ಸಂದೇಶ ನಾವು ಸಮಾಜಕ್ಕೆ ಕೊಟ್ಟರೆ ಹೆಂಗಿರುತ್ತೆ ಯೋಚನೆ ಮಾಡಿ ಸಮಾಜ ಅಂದರೆ ಎರಡನೇ ಪಾಠ ಅವರಿಂದ ತಿಳಿಸಿದ್ದೇನಪ್ಪ ಅಂದರೆ ಬುದ್ಧಿವಂತರಲ್ಲ ಮೋಸಗಾರರು ಭ್ರಷ್ಟರು ದಾರಿ ತಪ್ಸೋದವರು ಕೊಲೆಗಡುಗರು ಅನಕ್ಷರಾವಂತರು ಇಲ್ಲ ಇಲ್ಲ ನೀವು ಹೇಳಿದ್ರೆ ವಿದ್ಯಾವಂತರೆಲ್ಲ ಹಾಗೆ ಹಾಗೆ ತಗೊಳ್ಳೋಣ ವಿದ್ಯಾವಂತರಲ್ಲ ದುಷ್ಟರು ವಿದ್ಯಾವಂತರಲ್ಲ ಮೋಸಗಾರರು ವಿದ್ಯಾವಂತರಲ್ಲ ಕೊಲೆಗಡಕರು ಅಂಡರ್ಲೈನ್ ಮಾಡ್ಕೊಳ್ಳಿ ಎರಡನೇ ಸಲ ರಿಪೀಟ್ ಮಾಡ್ತಾಯಿ ಅವ್ರು ಹೇಳಿದ್ದರು ಅಲ್ಲ ಟೋಟಲಿ ಸಾರ ಸಗಟಾಗಿ ಅವ್ರು ಹೇಳಲಿಲ್ಲ ಹೇಳಿ ವಿದ್ಯಾವಂತರೇ ಎಲ್ಲ ಅವರಲ್ಲಿ ಜಾಸ್ತಿ ಅವರು ಒಂದು ಎಕ್ಸಾಂಪಲ್ ಕೊಟ್ಟರು ಬಿಟ್ಕಾಯನ್ನು ಅದರಲ್ಲಿ ಮೋಸ ಮಾಡಬೇಕಾದ್ರೆ ವಿದ್ಯಾವಂತ ಆಗಿರಲೇಬೇಕು ಅಂತ ಆತರ ಹೇಳಿದ್ದು ಇಲ್ಲ ನಾನು ಅದನ್ನು ಒಪ್ಕೊಳ್ಳಲ್ಲ ನೀವು ಹೇಳಿದ್ರು ಅಷ್ಟೇ ಆಕ್ಚುಲಿ ಶ್ರೀಖಿ ಅಂತವರು ಮೋಸ ಮಾಡೋ ಅಂತವರು ದುಷ್ಟ್ರ ಇದಾರಲ್ಲ ವಿದ್ಯಾವಂತರು ಅವರೇ ಕಡಿಮೆ ಸಮಾಜಕ್ಕೆ ಪ್ರಯೋಜನ ಮಾಡೋ ವಿದ್ಯಾವಂತರು ಬುದ್ಧಿವಂತರೇ ಜಾಸ್ತಿ ಡಾರ್ ಸೈನ್ಸ್ ತಗೊಳ್ಳಿ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ನಿಂದ ಹಿಡಿದು ಈಗ ಇಸ್ರೋನಲ್ಲಿ ಚೇರ್ಮನ್ ಆಗಿರುವ ಶಿವನ್ ಅನ್ನೋರು ಏನೇನು ಏನೇನು ಕಂಡುಹಿಡ್ದಿದ್ದಾರೆ ಇವರೆಲ್ಲ ದುಷ್ಟರ ಇವರೇ ಜಾಸ್ತಿ ಜನ ಇದ್ದಾರಾ ಡಾಕ್ಟ್ರುಗಳು ಯಾರೋ ಒಬ್ಬರು ಯಾರೋ ನಾಲ್ಕು ಪೇಷಂಟ್ಗಳನ್ನ ಸಾಯಿಸಿಬಿಟ್ರೆ ಪ್ರಪಂಚದಲ್ಲಿರೋ ಮೆಡಿಸಿನ್ ಎಂಟಾಯರ್ ಮೆಡಿಸಿನ್ ಏನೋ ಕಣ್ ಕಾಯಿಲೆಗಳು ಕಂಡುಹಿಡಿದರೆಲ್ಲ ದುಷ್ಟರ ಅವರು ಕೊಲೆಗಡುಕರ ಟೀಚರ್ಗಳು ಎಷ್ಟು ಜನ ತಯಾರು ಮಾಡಿದ್ದಾರೆ ಇವರೆಲ್ಲ ನಾವು ರೌಡಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ನಮ್ಮ ಮೆಸ್ಟ್ರುಗಳು ಪ್ರೊಫೆಸರ್ಗಳು ಡಾಕ್ಟ್ರೇಟ್ ತೊಗೊಂಡಿರೋ ಪಿ ಎಚ್ ಡಿ ತೊಗೊಂಡಿರೋವಂಥವ್ರು ಈ ಸಮಾಜಕ್ಕೆ ಈ ಥರ ನಾವು ಕೊಡಬಾರ್ದು ಕೊನೆಯಲ್ಲಿ ಹಿಂಗೆ ಆಗತ್ತೆ ಡೇಂಜರು ಅಂತ ಗೊತ್ತಾದ ತಕ್ಷಣ ಅವರಿಬ್ಬರು ಏನು ಹೇಳ್ಬಿಟ್ರು ನಾವು ವಿದ್ಯೆಗೆ ವಿರೋಧಿ ಅಲ್ಲ ವಿದ್ಯೆ ಇರಲಿ ಇಷ್ಟೆಲ್ಲ ನೀವು ಲಿಸ್ಟ್ ಮಾಡಿಬಿಟ್ರೆ ಅನಕ್ಷರಸ್ಥರಿಂದ ಒಳ್ಳೆಯದು ಅಕ್ಷರಸ್ಥರಿಂದ ಇಷ್ಟೆಲ್ಲ ಪೇಪರ್ ಡೇಂಜರು ಅಂತ ವಾದ ಮಾಡಿಬಿಟ್ಟು ನಾವೇನು ಸ್ಕೂಲಿಗೆ ವಿರೋಧಿಗಳಲ್ಲ ಅಂತ ಹೇಳ್ಬಿಟ್ರೆ ಯಾರು ಕೇಳ್ತಾರೆ ನಮ್ಮ ಮಾತು ಇದನ್ನು ನಾವು ಕೊಡಬಾರ್ದು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಗೋಡೆಗಳ ಮೇಲೆ ಬರೆದಿರೋದು ಏನು ನೀವೆಲ್ಲ ನೋಡಿದ್ದೀರಾ ಕಲಿಯಿರಿ ಕಲಿಸಿರಿ ಕಲಿಯಿರಿ ಕಲಿಸಿರಿ ಮನೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಇದನ್ನು ನಾವು ಹೇಳ್ತಾ ಇದೀವಿ ವಯಸ್ಕರ ಶಿಕ್ಷಣ ಮಾಡಿ ರೈತರು ಕೂಡ ಸಾಮ ಓದೋ ಅಂಥದ್ದು ಕಲಿಸ್ತಾ ಇದ್ದೀವಿ ಇವತ್ತು ಹೊಸ ಥರ ಮೂರು ನಾಲ್ಕು ಲಿಟ್ರೆಸಿ ಅಂತ ಬರ್ತಾ ಇದೆ ಸಾಕ್ಷರತೆ ಸಾಕ್ಷರತೆ ಯಾವುದಾದ್ರು ಇದೆ ಒಂದಕ್ಕೆ ಸಿಟಿನಲ್ಲಿರೋರಿಗೆ ವಿದ್ಯಾವಂತರಿಗೆ ಕಂಪ್ಯೂಟರ್ ಲಿಟ್ರೆಸಿ ಅಂತ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಸ್ವಸಹಾಯ ಸಂಘಗಳು ಅಂತ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ವಿದ್ಯೆ ಕಲಿಸ್ತಾ ಇರೋದು ಯಾವ್ದು ಗೊತ್ತಾ ಈಗ ಆರ್ಥಿಕ ಸಾಕ್ಷರತೆ ಅಂತ ನಿಮ್ಮ ಹಳ್ಳಿಗಳಲ್ಲಿ ಇದೆ ಬೇಕಾದ್ರೆ ಗಮನಿಸಿ ಆರ್ಥಿಕ ಸಾಕ್ಷರತೆ ಅವ್ರನ್ನ ಅಜ್ಞಾನದಲ್ಲೇ ಇಡಬೇಕಾ ಬುದ್ಧಿವಂತರು ಅಂತ ಅಂದ್ಕೊಂಡೆ ನೀವೇನು ಕಲಿಬೇಕಾಗಿರಲ್ಲಮ್ಮ ನೀವೆಲ್ಲ ಬುದ್ಧಿವಂತರು ಇವ್ರನ್ನ ಕಲಿಬೇಡಿ ಇವ್ರು ಪುಸ್ತಕ ಬರೆಯೋರು ತಪ್ಪು ಹೇಳಿ ಕೊಡ್ತಾರೆ ಈ ಥರ ಹೇಳಿ ಅವ್ರನ್ನ ಶೋಷಣೆ ಮಾಡ್ತಾ ಇರೋರು ಈ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರೆ ಹೊರತು ವಿದ್ಯೆ ಇರೋರು ಅಂತವ್ರಲ್ಲ ನೀವು ಹೇಗಿದ್ದೀರೋ ಹಾಗೆ ಇರಿ ಹಾಗೆ ಇರಿ ಹಾಗೇ ಇರಿ ಅಂತ ಹೇಳ್ತಿರೋರೆ ಅವ್ರನ್ನ ಅಜ್ಞಾನದಲ್ಲೇ ಇಟ್ಟು ಶೋಷಣೆ ಮಾಡ್ತಾ ಇರೋರು ಅವರು ವಿದ್ಯಾವಂತರು ಆಗ್ಬೋದು ಫಾಲ್ಸ್ ಹುಸಿ ಬುದ್ಧಿವಂತರು ಅಂತ ಹೇಳ್ಕೊಂಡು ಕ್ಲೈಮ್ ಮಾಡ್ತಾ ಇರೋ ಇರ್ಬೋದು ಒಂದು ಇಷ್ಟೆಲ್ಲ ನೀವು ನನಗೆ ಒಪ್ಪದೇ ಇದ್ದರೆ ನನ್ನ ಮಾತು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳ್ಬಿಡಿ ಅದಕ್ಕೆ ಆನ್ಸರ್ ಇದೆ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠದ ತ್ರಿವಿಧ ದಾಸೋಹ ಅಂದರೆ ಏನು ಅಂತ ತಿಳ್ಕೊಂಬಿಡಿ ಅದರೊಳಗೆ ಆನ್ಸರ್ ಸಿಕ್ಬಿಡತ್ತೆ ತ್ರಿವಿಧ ದಾಸೋಹದಲ್ಲಿ ಅನ್ನ ಅಕ್ಷರ ಜ್ಞಾನ ಯಾಕೆ ಅಕ್ಷರ ಅಂತ ಸೇರಿಸಿದ್ರು ಜ್ಞಾನ ಇದೆಯಲ್ಲ ಅನಕ್ಷರಸ್ಥರಿಗೆ ಜ್ಞಾನ ಇದೆ ಅಂತ ಹಿಂಗೆ ಹೇಳ್ತಾ ಇದ್ದಾರಲ್ಲ ಇವರು ಅಕ್ಷರ ಕಲಿಸ್ತಾ ಇರೋದು ಆ ಸಿದ್ಧಗಂಗಾ ಮಠದಲ್ಲಿ ಆ ಗುರುಗಳ ಆಶೀರ್ವಾದದಿಂದ ಕಲ್ತಿರೋವಂಥವರು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾರೆ ಅವರೆಲ್ಲ ಕೊಲೆಗಡುಕರ ಅವರೆಲ್ಲ ಶೋಷಕರ ಚಂದ್ರು ಇನ್ ಇನ್ಫ್ಯಾಕ್ಟ್ ನೋಡಿ ಲೇಟೆಸ್ಟು ಚಂದ್ರು ಕೂಡ ಅಲ್ಲೇ ಕಲ್ತಿದ್ದು ಇವರೆಲ್ಲ ದುಷ್ಟರಾ ವಿದ್ಯಾವಂತರೆಲ್ಲ ಕೆಟ್ಟವರು ಅಂತ ಹಿಂಗೆ ಹೇಳಿದ್ರೆ ಸಮಾಜ ನೀವು ಮೂರು ಹೇಳಿದ್ರಲ್ಲ ಅನ್ನ ಜ್ಞಾನ ಜ್ಞಾನ ಅನ್ನ ಅದರಿಂದ ಈಗ ತಿಪ್ಪೆ ಸಾರಿಸೋದು ಬೇಡ ಹೇಳಿದೆ ನೀವು ಹೇಳ್ತಾ ಇರೋದು ವಿದ್ಯೆಯಿಂದ ಏನೇನೇನೇನು ಕೆಟ್ಟದ್ದಾಗಿದೆ ಅಂತ ಹೇಳ್ತಾ ಇದ್ರಿ ನಾನು ಏನೇನ್ ಏನೇನು ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅದರಲ್ಲಿ ಒಂದು ಶಿವಕುಮಾರ್ ಸ್ವಾಮೀಜಿಗಳದ್ದು ಪ್ರಪಂಚದಲ್ಲಿರೋ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಡಾಕ್ಟ್ರು ಶಿವಕುಮಾರ್ ಅವರು ಹೇಳ್ಕೊಂಡು ಉದ್ದ ಇದ್ದಾರೆ ಆದರೆ ಸಮಾಜಕ್ಕೆ ಅವರಿಂದ ಎಂತೆಂಥ ಅನುಕೂಲಗಳು ಪ್ರಯೋಜನ ಇದೆ ಇವರೆಲ್ಲ ದುಷ್ಟರು ಇವರೆಲ್ಲ ಶ್ರೀಕಿಗಳ ಆಶ್ರಮದಲ್ಲಿ ಓದ್ತಾ ಇರೋರು ಎಂತೆಂಥ ಇದೆ ಆದ್ದರಿಂದ ಸಮಾಜಕ್ಕೆ ನಾವು ಯಾವಾಗಲೂ ಎಜುಕೇಷನ್ಗೆ ವಿರುದ್ಧವಾಗಿ ಹೋಗಬಾರ್ದು ವಿದ್ಯೆನೂ ಕಲೀರಿ ಅದರ ಜೊತೆನಲ್ಲೂ ಬುದ್ಧಿ ಅದ್ರ ಜೊತೆ ಜೊತೆಯಲ್ಲಿ ಬರುತ್ತೆ ಅಂತ ಹೇಳಬೇಕೆ ಹೊರತು ವಿದ್ಯೆ ಕಲಿತೇ ಇರೋರೆಲ್ಲ ಗ್ರೇಟ್ ಅಂತ ಆಕಾಶದಲ್ಲಿ ಕೂಡಿಸ್ಬಿಟ್ಟು ಇವ್ರನ್ನೆಲ್ಲ ಪಾತಾಳದಲ್ಲಿ ತುಳಿಯೋ ಅಂಥ ಡೇಂಜರಸ್ ಕೆಲಸ ಮಾಡಿದ್ರೆ ನಾವು ಎಜುಕೇಷನ್ಗೆ ಮನುಷ್ಯನ ನಾಲೆಡ್ಜ್ಗೆ ಶಿಕ್ಷಣಕ್ಕೆ ವಿರೋಧಿಗಳು ಹಾಕ್ಸ್ಕೊ ಹಾಕ್ತೀವಿ ಅದು ಭಾಳ ಇಂಪಾ ಓಕೆ ಇನ್ನೊಂದು ಲಾಸ್ಟದು ನಮ್ಮ ದೇಶದಲ್ಲಿ ಯಾ ನಮ್ಮ ದೇಶ ಅಲ್ಲ ಯಾವುದೇ ದೇಶ ತೊಗೊಂಡ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಒಂದು ಮಾಡ್ತಾರೆ ಒಬ್ಬ ಮನುಷ್ಯನ ಅಭಿವೃದ್ಧಿಗೆ ಸೂಚ್ಯಂಕ ಏನಪ್ಪ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಅದನ್ನು ಯಾವ್ಯಾವ ರೀತಿ ಮಾಡ್ತಾರೆ ಅಂದರೆ ಮೂರು ಅಂಶಗಳದ್ರೊಳಗೆ ಒಂದು ಹೆಲ್ತು ಇನ್ನೊಂದು ಎಜುಕೇಷನ್ನು ಲೆವೆಲ್ ಆಫ್ ಎಜುಕೇಷನ್ನು ಮೂರನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಈ ಮೂರರಿಂದ ಒಬ್ಬ ಮನುಷ್ಯನ ಅಳಿಯೋದು ಒಂದು ಸಮಾಜನ ಅಳಿಯೋದು ಅದರೊಳಗೆ ನಮ್ಮ ದೇಶ ಈ ಮೂರರಲ್ಲಿ ಮೂರರಲ್ಲಿ ನಮ್ಮ ದೇಶದ ಬೇರೆ ಬೇರೆ ಸ್ಟೇಟ್ ತೊಗೊಂಡ್ರೆ ಕೇರಳ ನಂಬರ್ ಒನ್ ಪಂಜಾಬ್ ನಂಬರ್ ಟೂ ಲಾಸ್ಟ್ ಯಾವುದು ಛತ್ತೀಸ್ಗಢ್ ಒರಿಸ್ಸಾ ಹೆಂಗಿದೆ ಅಂತ ನೋಡ್ಕೊಳ್ಳಿ ಹೆಲ್ತ್ ಇದ್ರಲ್ಲಿ ತೊಗೊಂಡ್ರಿ ಸಾಕ್ಷರತೆಯಲ್ಲಿ ತೊಗೊಂಡ್ರೆ ದಕ್ಷಿಣ ಕನ್ನಡ ನಂಬರ್ ಒನ್ ಸಾಕ್ಷರತೆಯಲ್ಲಿ ಯಾದಗಿರು ಲಾಸ್ಟು ಅಲ್ಲಿರೋ ಜನಗಳ್ದೆಲ್ಲ ತೊಗೊಳ್ಳಿ ಬುದ್ಧಿವಂತರ ನಾವು ಹೇಳ್ತಾ ಇರೋದು ನಿಮಗೆ ಬುದ್ಧಿ ಇದೆ ಪ್ರಪಂಚದಲ್ಲಿ ಎಲ್ರಿಗೂ ಬುದ್ಧಿ ಇದೆ ಅವ್ರು ಹೇಳ್ತಾ ಇರೋದು ಅನಕ್ಷಸ್ತ್ರ ಮಾತ್ರ ಬುದ್ಧಿ ಇದೆ ಕಲ್ತವ್ರಿಗೆ ಬುದ್ಧಿ ಇಲ್ಲ ಅಂತಲ್ಲ ನಾವು ಹೇಳ್ತಾ ಇರೋದು ಪ್ರಪಂಚದಲ್ಲಿ ಎಲ್ರಿಗೂ ಬುದ್ಧಿ ಇದೆ ಆ ಬುದ್ಧಿನ ಹೊರಗೆ ತೆಗೆಯುವಂಥದ್ದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ನಾವು ಹೇಳ್ತಾ ಇರೋದು ಅದೇ ನಮ್ಮಲ್ಲಿದೆ ಅದನ್ನು ಎಜುಕೇಷನ್ ಹೊರಗೆ ತೆಗಿಯತ್ತೆ ಎಜುಕೇಷನೇ ಬೇಡ ಅಂದರೆ ಹೊರಗೆ ತೆಗಿಯಲ್ಲ ಹಂಗೆ ಸತ್ತೋಗತ್ತೆ ಆದ್ದರಿಂದ ಅದನ್ನು ತೆಗೆದು ನಮಗೆ ಕಾವ್ಯ ಶಾಸ್ತ್ರ ಪ್ರಿನ್ಸಿಪಲ್ ಇದ್ದಾರೆ ಇಲ್ಲಿ ಇಲ್ಲಿಗೆ ಪಂಪ ರನ್ನ ಕುಮಾರ ವ್ಯಾಸ ಈ ಥರ ಸಾಹಿತಿಗಳು ಬೇಕಾಗಿಲ್ಲವಾ ನಾನು ಅನಾಕೃಷ್ಣರಾಯರು ಅನಾ ಕೃಷ್ಣರಾಯರು ಶೇಕ್ಸ್ಪಿಯರ್ ಬಗ್ಗೆ ಪಾಠ ಮಾಡ್ತಾ ಇದ್ದರೆ ಇವತ್ತು ಅನಾ ಕೃಷ್ಣರಾಯರನ್ನ ಜ್ಞಾಪಿಸ್ಕೊಳ್ತಾ ಇರೋದು ಯಾವುದರಿಂದ ನಾವು ಅವರು ಕಾದಂಬರಿಗಳು ಸಾರ್ವಭೌಮ ಅಂತ ಬರೆದಿದ್ದರಿಂದ ಪ್ರತಿಯೊಬ್ಬರು ಅನಾಕೃಷ್ಣರಾಯರು ಆಗದೇ ಇರ್ಬೋದು ಆದರೆ ಎಸ್ ಎಲ್ ಭೈರಪ್ಪನವರು ಒಂದ್ಸಲ ಬರೆದಿದ್ದಾರೆ ನನ್ನ ಕಾದಂಬರಿ ಬರೆಯೋಕ್ಕೆ ಸ್ಫೂರ್ತಿ ಅನಾ ಕೃಷ್ಣರಾಯರು ಅಂತ ಸ್ಫೂರ್ತಿ ಕೊಟ್ಟಿಲ್ವಾ ಬಿ ಕೆ ಎಸ್ ವರ್ಮಾ ಶ್ರೀನಿವಾಸ್ ವರ್ಮಾ ಅಲ್ಲಿ ಬರಿತಾ ಇದ್ದಾನೆ ಆದರೆ ಅವನ ಸ್ಟೂಡೆಂಟ್ಸು ಎಷ್ಟೋ ಜನ ಇವತ್ತು ಭಾಳ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಿ ಅವ್ನ ಲೆವೆಲ್ಗೆ ತಯಾರಾಗಿ ಆಗಿಲ್ವಾ ಸೊ ಆದ್ದರಿಂದ ವಿದ್ಯಾವಂತರೆಲ್ಲ ದುಷ್ಟರು ಮೋಸಗಾರರು ಅಂತ ಹಿಂಗೆ ಹೇಳೋಕ್ಕಾಗಲ್ಲ ಎಲ್ಲೋ ಒಂದು ಐದು ಪರ್ಸೆಂಟೋ ಹತ್ತು ಪರ್ಸೆಂಟೋ ಇದ್ದ ಮಾತ್ರಕ್ಕೆ ಮನುಷ್ಯನ ಗುಣ ಮೋಸ ಮಾಡೋದು ಸ್ವಾರ್ಥ ಎಲ್ಲರಲ್ಲೂ ಇರತ್ತೆ ಇಲ್ಲಿರೋರೆಲ್ಲ ಮಹಾ ಸಾಚ ಅಲ್ಲಿರೋರೆಲ್ಲ ದುಷ್ಟರು ಅಂತ ಬೇಡ ಅದಕ್ಕೆ ನಾನು ಬಿಗಿನಿಂಗ್ನಲ್ಲೇ ಹೇಳಿದೆ ಹಿಂಗೆ ಬರುತ್ತೆ ಅಂತಾನೆ ಎಮೋಷನಲ್ ಡೈಲಾಗು ಸೆಂಟಿಮೆಂಟಲ್ ಡೈಲಾಗ್ ನಮಗೂ ಹೊಡೆಯೋಕೆ ಬರುತ್ತೆ ಆದರೆ ವಾಸ್ತವವಾಗಿ ಯೋಚನೆ ಮಾಡಬೇಕು ಪ್ರಾಕ್ಟಿಕಲ್ಲಾಗಿ ಅದು ನಮ್ಮದೇ ಥೀರಿ ನಾವು ಮಾಡ್ತಾರೋ ಚಪ್ಪಾಳೆ ಚಪ್ಪ ಕೊಡಿ ಜೋರಾಗಿ ಕೊಡಿ ಇದು ಒಂದು ಕನ್ಫ್ಯೂಷನ್ ಏನಂದರೆ ಸರ್ ವಿದ್ಯಾವಂತರು ಮೋಸ ಮಾಡ್ತಾರೆ ಅಂತೆಲ್ಲೂ ನಾವು ಹೇಳಲಿಲ್ಲ ಅಲ್ವಾ ವಿದ್ಯೆ ಜಾಸ್ತಿ ಕಲಿತಷ್ಟು ಬೇರೆ ಬೇರೆ ರೀತಿಯಲ್ಲಿ ಅವರು ವರ್ತಿಸ್ಬೋದು ಕೆಲವರು ಹೀಗೂ ಆಗ್ಬೋದು ಅಂತ ಹೇಳಿದ್ದೀವಿ ವಿನಃ ಸಾರಾ ಸಗಟಾಗಿ ಹೋಲ್ಸೇಲಾಗಿ ನಾವು ವಿದ್ಯಾವಂತರು ಕೆಟ್ಟವರು ಅಂತ ಹೇಳೇ ಇಲ್ಲ ಮುಗ್ಧರಾಗಿರ್ತಕ್ಕಂಥ ಅನಕ್ಷರಸ್ಥರಿಗೆ ಏನೂ ಗೊತ್ತಾಗಲ್ಲ ಆದರೆ ವಿದ್ಯೆ ಕಲಿತವೂ ಮೋಸಕ್ಕೆ ದಾರಿಗಳು ಹುಡುಕ್ತಾನೆ ಅಂತ ಒಂದು ಪ್ರ ಇದು ಬಂತು ಸೊ ನಾವು ಹೋಲ್ಸೇಲಾಗಿ ಯಾವುದು ಹೇಳ್ತಾ ಇಲ್ಲ ಅಂತ ಹೇಳ್ತಾ ನೀವೀಗ ಅನಕ್ಷರಸ್ಥರನ್ನು ಹೇಗೆ ಸಮರ್ಥಿಸ್ಕೊಳ್ತೀರಾ ಶ್ವೇತಾ ಅವ್ರಿಗೊಂದು ಚಪ್ಪಾಳೆ ಕೊಡಿ ಗುಂಡೂರಾವ್ ಅವರು ಒಂದೇ ಮಾತು ಹೇಳಿದ್ರು ತ್ರಿವಿಧ ದಾಸೋಹಿಗಳು ಯಾಕಂತ ಕರೀತಾರೆ ಅನ್ನ ಅಕ್ಷರ ಜ್ಞಾನ ಬಹಳ ಸರಳವಾದ ಸತ್ಯ ಅಕ್ಷರ ಜ್ಞಾನ ಎರಡು ಬೇರೆ ಬೇರೆ ಅನ್ನೋದೇ ನಾವು ಹೇಳ್ತಾ ಇದ್ದೀವಿ ಅಕ್ಷರದ ಜೊತೆಗೆ ಜ್ಞಾನ ಬರಲ್ಲ ಅಕ್ಷರ ಬಿಟ್ಟು ಜ್ಞಾನ ಬೇರೆ ಇದೆ ಅನ್ನುವಂಥದ್ದು ಅಷ್ಟೇ ಸಿಂಪಲ್ ಸತ್ಯ ಹೇಳ್ತಾ ಇದ್ದೀವಿ ಅದು ಅವ್ರು ಬೇರೆ ಥರ ಅರ್ಥ ಮಾಡ್ಕೋತಾ ಇದ್ದಾರೆ ಅಷ್ಟೇ ಹೊರತು ಯಾಕಂದರೆ ನೀವು ಆನ್ಲೈನ್ ಸೈಬರ್ ಕ್ರೈಮ್ಗಳು ನೋಡಿದ್ರಿ ಇಲ್ಲಿ ಮೋಸ ಮಾಡುವವರು ಅಕ್ಷರಸ್ಥರು ಮೋಸ ಹೋಗುವವರು ಅಕ್ಷರಸ್ಥರು ಅಷ್ಟರ ಮಟ್ಟಿಗೆ ಒಂದು ಒ ಟಿ ಪಿ ಹೇಳಿದ ತಕ್ಷಣ ಅಕೌಂಟಲ್ಲಿ ಎಷ್ಟೋ ದುಡ್ಡು ಮಂಗಮಾಯ ಇಂಥ ಮೋಸಗಳು ನಡೀತಾ ಇರೋದು ಹೆಚ್ಚಿನ ಅಕ್ಷರ ಜ್ಞಾನ ಕಲಿತಿದ್ದರಿಂದಲೇ ಇದು ಆನ್ಲೈನ್ ಮೋಸಕ್ಕೆ ನಿಂತಿಲ್ಲ ಆಫ್ಲೈನ್ ಮೋಸಗಳು ಅಕ್ಷರಸ್ಥರಿಗೆ ಹೆಂಗಾಗುತ್ತೆ ಅಂದರೆ ಒಬ್ಬ ಪ್ರಸಿದ್ಧ ಜನ ಜನಪ್ರಿಯ ಹಾಸ್ಯ ಭಾಷಣಗಾರ್ತಿ ಹೋದಲ್ಲೆಲ್ಲ ಅಭಿಮಾನಿಗಳು ಬಂದು ಮಾತಾಡಿಸ್ತಾರೆ ಹಿಂಗೆ ಒಂದು ಬಸ್ಸಿಂದ ಇಳಿದು ಬಂದರು ಒಬ್ಬ ಆಟೋ ಡ್ರ್ರು ಓ ಮೇಡಮ್ ನೀವು ಟಿ ವಿಲಿ ಬರ್ತೀರಿ ನಿಮ್ಮ ಮಾತು ಎಷ್ಟು ಚಂದ ಹಾಡೆಷ್ಟು ಚೆಂದ ನಿಮ್ಮ ದೊಡ್ಡ ಅಭಿಮಾನಿ ನಾನು ಅಂದ ಅದಕ್ಕೆ ಖುಷಿಯಾಗಿ ಆಟೋದಲ್ಲೆಲ್ಲ ಲಗೇಜ್ ಇಟ್ಟು ತಿರುಗಿ ಒಂದು ನೀರಿನ ಬಾಟ್ಲ್ ತಗೊಳ್ಳೋಷ್ಟರಲ್ಲಿ ಲಗೇಜ್ ಜೊತೆ ಪರಾರಿ ಪರಾರಿಯಾಗ್ಬಿಟ್ಟ ಅಭಿಮಾನಿ ಆಟೋ ಡ್ರೈವರು ಕಳ್ಕೊಂಡವ್ರು ಬೇರೆ ಯಾರಲ್ಲ ನಮ್ಮ ತಾಯಿ ಹಿಂದೂ ಮತ್ತೆ ಅವರು ಡಬಲ್ ಡಿಗ್ರಿ ಪಡೆದಿದ್ದಾರೆ ಅಕ್ಷರಸ್ಥರು ಆದರೂ ಅವರನ್ನು ಹಿಂಗ ಮೂರ್ಖರು ಮಾಡ್ತಾರೆ ಅವ್ರಿಗೆ ಬುದ್ಧಿವಂತಿಕೆ ಕಡಿಮೆ ಇರುತ್ತೆ ಅನ್ನುವಂಥದ್ದು ಯಾಕೆಂದರೆ ಇವತ್ತು ಅಕ್ಷರಸ್ಥರಿಗೆ ಒಂದು ರೀತಿ ಹೈಲಿ ಎಜುಕೇಟೆಡ್ ಇದ್ದೀವಿ ಒಂದು ಹೈಫೈ ಲೈಫೇ ಬದುಕಬೇಕು ನಾವು ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ತೆಗೆದುಕೊಳ್ಬೇಕು ಹಣದ ವ್ಯಾಮೋಹ ಹೆಚ್ಚು ಅವ್ರಿಗೆ ಎಷ್ಟಿದ್ರೂ ಒಂದು ಸುಖಿಗಳಿಲ್ಲ ತೃಪ್ತಿ ಇಲ್ಲ ಅದೇ ಅನಕ್ಷರಸ್ಥರು ನೋಡಿ ಬಹಳ ಸರಳವಾದ ಬದುಕು ಸಾಗಿಸ್ತಾರೆ ಇವತ್ತಿನ ಜೀವನಕ್ಕೆ ಹೊಟ್ಟೆಗೆ ಊಟ ಇದೆಯಾ ಜಾಗ ಇದೆಯಾ ಮಲ್ಕೊಳ್ತೀವಿ ಆರಾಮಾಗಿ ಒಂದು ನೆಮ್ಮದಿಯ ಬದುಕು ಸಾಗಿಸ್ತಾರೆ ಅನಕ್ಷರಸ್ಥರು ಅದೇ ಅಕ್ಷರಸ್ಥರು ಒಂದು ಯಾಂತ್ರಿಕ ಬದುಕು ಹೀಗಾಗಿ ಬುದ್ಧಿವಂತಿಕೆ ಅನ್ನೋದು ಎಲ್ಲೋ ಒಂದು ಅಕ್ಷರದಲ್ಲೇ ಇದೆ ಅಂತ ಹೇಳ್ತಾ ಇಲ್ಲ ಅಕ್ಷರವೇ ಬೇರೆ ಜ್ಞಾನವೇ ಬೇರೆ ಅನ್ನುವಂತ ಹೇಳ್ತಾ ಇದೀವಿ ಅದಕ್ಕೋಸ್ಕರ ಅನಕ್ಷರಸ್ಥರಲ್ಲೇ ಹೆಚ್ಚು ಬುದ್ಧಿವಂತಿಕೆ ಅಡಗಿದೆ ಅನ್ನುವಂಥದ್ದು ನಮ್ಮ ಮಾತು ಒಂದು ಕ್ಲಾರಿಫಿಕೇಶನ್ ಕೊಟ್ಟರು ನಿಜ ತ್ರಿವಿಧ ದಾಸೋಹದ ಬಗ್ಗೆ ಕ್ಲಾರಿಫಿಕೇಶನ್ ಚೆನ್ನಾಗೇ ಇತ್ತು ಈಗ ನೋಡೋಣ ಈಗ ನಮ್ಮ ಉಮೇಶ್ ಗೌಡ್ರು ಶಿವಮೊಗ್ಗದಿಂದ ಬಂದಿದ್ದಾರೆ ಅಕ್ಷರಸ್ಥರು ಬುದ್ಧಿವಂತರು ಅಂತ ಅವರು ಹೇಗೆ ಅವರು ತಮ್ಮ ವಾದ ಮುಂದುವರಿಸ್ತಾರೆ ಜೋರು ಚಪ್ಪಾಳೆ ಕೊಡಿ ನಮ್ಮ ಉಮೇಶ್ ಗೌಡ್ರಿಗೆ ಒಂದ್ಸಲ ಸಲ ಈಗ ಶ್ವೇತಾ ಎಷ್ಟು ಚೆನ್ನಾಗಿದ್ದಾರೋ ಅಷ್ಟೇ ಚೆನ್ನಾಗಿ ಸುಳ್ಳು ಹೇಳ್ತಾರೆ ಯಾಕಂತ ಅಂದರೆ ಹಿಂದೂಮತಿ ಸಾಲಿಮಟ್ಟವ್ರ ಬ್ಯಾಗ್ ಕಳ್ಕೊಂಡು ವಿಚಾರ ಆಯ್ತಲ್ಲ ಅದು ಸತ್ಯಕ್ಕೆ ದೂರವಾಗಿದ್ದ ಮಾತು ಯಾಕಂದರೆ ಅವ್ರು ಯಾವಾಗಲೂ ನಾನು ಭಾಳ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ ಬ್ಯಾಗು ಮತ್ತು ಅವರು ಒಂದೇ ಥರ ಇಬ್ಬರು ಜೊತೆ ಜೊತೆಗೆ ಬರ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ಮತ್ತೆ ನಮ್ಮ ಚಂದ್ರಮಾಮ ಏನು ಹೇಳೋದು ಅಂದರೆ ಇಲ್ಲ ನಾವು ಮೋಡ ನೋಡಿ ಹೇಳ್ಬಿಡ್ತೀವಿ ಮಳೆ ಖಂಡಿತ ನೀವು ಮೋಡ ನೋಡಿ ಹೇಳೋದು ಮಳೆ ಸತ್ಯ ಆದರೆ ಮಳೆ ಅದು ಬತ್ತದೋ ಇಲ್ಲೋ ಅಂತ ಗೊತ್ತಿಲ್ಲ ಅಷ್ಟೆ ಮತ್ತೆ ನೀವು ಅಕ್ಷರ ಜ್ಞಾನ ಅಂತಂದ್ರೆ ಏನು ಹೇಳ್ತಾ ಇದ್ದೀವಿ ಗೊತ್ತಮ್ಮ ಎಲ್ಲೋ ಸೌತ್ ಆಫ್ರಿಕಾದಲ್ಲೋ ಆಸ್ಟ್ರೇಲಿಯಾದಲ್ಲೋ ಎಲ್ಲೋ ಆಗ್ತಾ ಇದೆಯಲ್ಲ ಇವತ್ತು ಮಳೆ ಏನಿದೆ ಇವತ್ತಿನ ವೆದರ್ ಏನಿದೆ ಪಕ್ಕದೂರಲ್ಲಿ ಎಷ್ಟು ಮಳೆ ಬಂತು ಅಂತ ಗೊತ್ತಾಗೋ ಕೈಯಲ್ಲಿ ಮೊಬೈಲ್ ಕೈನಲ್ಲಿ ಇಟ್ಕೊಂಡು ನಾವು ತಿಳ್ಕೊಬೋದಲ್ಲ ಆ ಜ್ಞಾನ ಕೊಟ್ಟಿದ್ದು ಅಕ್ಷರ ಇನ್ನು ಎರಡು ದಿವಸ ಬಿಟ್ಟು ಭಾರಿ ಮಳೆ ಬರುತ್ತಂತೆ ಎಲ್ಲೋ ಏನೋ ಸುನಾಮಿ ಬಂದಿದೆಯಂತೆ ಅಂಥ ವಿಷಯನ ಮೊದಲೇ ತಿಳಿಸ್ತಾರಲ್ಲ ಆ ಜ್ಞಾನ ಕೊಟ್ಟಿದ್ದು ಅಕ್ಷರ ಇಲ್ಲ ರೈತರು ಅನ್ನ ಕೊಟ್ಟರು ರೈತರು ಅನ್ನ ನಿಜ ಸ್ವಾಮಿ ರೈತರು ಅನ್ನ ಕೊಟ್ಟಿದ್ದು ನಿಜ ಇಲ್ಲ ಅಂತಂದವ್ರು ಯಾರು ಆದರೆ ಪ್ರತಿ ರೈತ ಯಾವ ಭತ್ತಕ್ಕೆ ಯಾವ ಔಷಧಿ ಹುಡಿಬೇಕು ಅಂತ ಹೇಳ್ಕೊಟ್ಟೋನು ಅಕ್ಷರಸ್ಥ ಈ ರೋಗ ಬರುತ್ತಪ್ಪ ಈ ರೋಗ ಬರೋ ಹೊತ್ತಿಗೆ ಈ ಔಷಧಿ ಹುಡಿ ಅಂತ ಹೇಳ್ಕೊಟ್ಟೊಂದು ಅಕ್ಷರಸ್ಥ ಈ ಗೊಬ್ಬರ ಹಾಕು ಹೇಳ್ಕೊಟ್ಟೋ ಅಕ್ಷರಸ್ಥ ಇಲ್ಲ ಇವರೆಲ್ಲ ಬಂದು ಗೊಬ್ಬರ ಹೊಡೆದು ಔಷಧಿ ಹೊಡೆದು ಇಡೀ ಬೆಳೆ ಹಾಳು ಮಾಡಿ ಭೂಮಿನೆಲ್ಲ ವಿಷ ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಭಾರತದ ಜನಸಂಖ್ಯೆ ನೂರ ಕೋಟಿ ನೂರ ನಲವತ್ತು ಕೋಟಿ ನೂರ ನಲವತ್ತು ಕೋಟಿ ಜನಕ್ಕೆ ಅನ್ನ ಹಾಕಬೇಕಾದ್ರೆ ಈ ಥರದೊಂದು ಕ್ರಾಂತಿ ಆಗಲೇಬೇಕು ನಮ್ಮ ಮನೆಗೆ ಎರಡು ಹೊತ್ತು ಯಾರೋ ಬೇರೆಯವರು ಬಂದರೆ ಅನ್ನ ಹಾಕೋದೇ ಕಷ್ಟ ನಾವು ಅಕ್ಷರ ಬಿಟ್ಬಿಟ್ಟು ನೂರ ನಲವತ್ತು ಕೋಟಿ ಜನಕ್ಕೆ ನೀನು ಫರ್ಟಿಲೈಸರ್ ಯೂಸ್ ಮಾಡಬೇಡ ನೀನು ಗೊಬ್ಬರ ಹಾಕ್ಬಿಡಾ ಅಂಥೇಳಿ ಏನಾದರೂ ನಾವು ಅದನ್ನು ಉಪಯೋಗಿಸ್ಕೊಂಡು ಇನ್ನೂ ಹಳೆ ಪದ್ಧತಿಲ್ಲೇ ನಾನು ಬೇಸಾಯ ಮಾಡ್ತೀನಿ ಅಂತಾದರೆ ಈ ದೇಶಕ್ಕೆ ಅನ್ನ ಕೂಡ ಕಾಯ್ತದ ಅಥವಾ ಈ ದೇಶದ ಜನಕ್ಕೆ ಹೊರಗಡೆಯಿಂದ ಅನ್ನ ತೊಗೊಂಡು ಬಂದು ಸಂಭಾಳ್ಸಕ್ಕಾಯ್ತದ ನಾವು ಯಾವ ದಿಕ್ಕಲ್ಲೂ ಯೋಚನೆ ಮಾಡಬೇಕಲ್ವಾ ಮತ್ತು ಇನ್ನೊಂದು ಏನಂತ ಹೇಳಿದ್ರು ಅಂತಂದರೆ ಇಲ್ಲ ಟೆಕ್ನಾಲಜಿ ಸೈಬರ್ ಕ್ರೈಮ್ ಆಗಿಬಿಟ್ಟಿದೆ ಟೆಕ್ನಾಲಜಿ ಆಗಿಬಿಟ್ಟಿದೆ ಇವತ್ತು ನೀವು ಇಲ್ಲಿ ಕೂತು ಮಾತಾಡ್ತಾ ಮಾತಾಡ್ತಾ ಇರೋದನ್ನು ಇಡೀ ಕರ್ನಾಟಕ ತುಂಬ ತೋರಿಸಿದ್ರಲ್ಲ ಅವನು ಅಕ್ಷರಸ್ತಾನೆ ಒಬ್ಬ ಶ್ರೀಕೀನ್ ಇಟ್ಕೊಂಡು ನೀವು ಮಾತಾಡೋದಾದ್ರೆ ಇಲ್ಲಿ ಇಷ್ಟೊಂದು ಕ್ಯಾಮ್ರಾಗಳಿದಾವೆ ಅಲ್ಲೆಲ್ಲೋ ಜನ ಕೂತು ಅಷ್ಟೆಲ್ಲ ಆಪ್ರೇಟ್ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಏನು ಮನೆಯಲ್ಲೇ ಕೂತು ನಾನು ಇವತ್ತು ಟಿಕೆಟ್ ಬುಕ್ ಮಾಡಿಕೊಡ್ತೀನಲ್ಲ ಮನೆಯಲ್ಲೇ ಕೂತು ನಾನು ಟಿಕೆಟ್ ಬುಕ್ ಮಾಡ್ತೀನಿ ನನ್ನ ಟ್ರೈನ್ ಎಲ್ಲ ಹೋಗ್ತಾ ಇದೆ ಅಂತ ಮನೆಯಲ್ಲೇ ಕೂತು ನಾನು ಹೆಂಡ್ತೀನಿ ನೋಡ್ತಾಳಲ್ಲ ಅದನ್ನೆಲ್ಲ ಕಳ್ಸಿ ಯಾರು ಒಬ್ಬ ಅಕ್ಷರಸ್ಥ ತಾನೇ ಹೌದಾ ಅಲ್ವೋ ನಿಮಗೆ ಮತ್ತು ಕರೋನಾ ಕರೋನಾದಂಥ ಕಾಲದಲ್ಲೂ ನಿಮ್ಮ ಮನೆಯವರು ನಿಮ್ಮನ್ನು ಹತ್ರಕ್ಕೆ ಬರದೇ ಇರೋವಂಥ ಕಾಲದಲ್ಲೂ ಕೂಡ ಆನ್ಲೈನ್ನ ಮೂಲಕ ಫುಡ್ಡನ್ನು ಡೆಲಿವರಿ ಮಾಡ್ತಾ ಇದ್ರು ಆ ಆನ್ಲೈನ್ ಎಲ್ಲ ಯಾರು ಅಕ್ಷರಸ್ಥ ತಂದು ಕೊಡೋನು ಅನಕ್ಷರಸ್ಥ ಇರ್ಬೋದು ಆದರೆ ಅದ್ರ ಹತ್ರಕ್ಕೆ ತೊಗೊಂಡು ಬಂದವನು ಯಾರು ಅಕ್ಷರಸ್ಥ ಅಲ್ವಾ ಆ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದೆ ಅಕ್ಷರಸ್ಥ ನಿಮಗೆ ಇವರು ಪಾಪ ರಿಚರ್ಡ್ ಸರ್ ಈಗ ಕರೋನಾ ಬಂದಾಗ ಎತ್ತಾಕಿದ್ದು ಅವ್ರನ್ನ ಇವ್ರು ಎಲ್ಲ ದೀದಿಯವರೇ ಇಲ್ಲ ಅಂತ ಒಪ್ಕೊಳ್ಳಲ್ಲ ಆದರೆ ಮತ್ತೆ ಅವರು ವಾಪಸ್ ಪ್ರಪಂಚಕ್ಕೆ ಬರಂಗೆ ಮಾಡಿದ್ನಲ್ಲ ಡಾಕ್ಟ್ರು ಅವ್ನ ಅಕ್ಷರಸ್ಥ ಅವನ ಅಕ್ಷರಸ್ಥ ಸರಿಯಾದ ಟೈಮಿಗೆ ಟ್ರೀಟ್ಮೆಂಟ್ ಕೊಟ್ನಲ್ಲ ಅವ್ನ ಅಕ್ಷರಸ್ಥ ಅದಕ್ಕೆ ವೈದ್ಯೋ ನಾರಾಯಣ ಅಂತ ಕರೆಯೋದು ಈ ಜಗತ್ತಲ್ಲಿ ಹೌದಲ್ವಾ ಹಾಂ ಒಪ್ಕೊಳ್ತೀರ ತಾನೇ ಈ ಬದುಕಲ್ಲಿ ಸಾವು ಮತ್ತು ಹುಟ್ಟು ಎರಡು ಭಗವಂತ ನಿಚ್ಚೆ ಅದನ್ನು ನಾವು ನೀವು ಕೂತು ಇಲ್ಲಿ ಡಾಕ್ಟ್ರ್ ಕೈಲಿ ಡಿಸೈಡ್ ಮಾಡೋದು ಅಂತಲ್ಲ ಅಟ್ಲೀಸ್ಟ್ ಒಂದು ಚಾನ್ಸ್ ಅಲ್ವಾ ಅದು ಆ ನಾವು ಇವತ್ತು ಅಯ್ಯೋ ನನ್ನ ಕೈ ಮುರಿದೋಯ್ತು ಅಂತಂದ್ರೆ ಅಯ್ಯೋ ಬಾರಪ್ಪ ಪಕ್ಕದ ಮನೆಯ ಹತ್ರ ಹೋಗೋಣ ಅಂತನಲ್ಲ ನಡಿ ಡಾಕ್ಟರ್ ಹತ್ರ ಹೋಗೋಣ ಅಂತೀವೇನು ಹಾ ಪಕ್ಕದ ಮನೆಯ ಹತ್ರ ಹೋಗೋ ಅಂತನಲ್ಲ ನಗರದಲ್ಲೇನೆ ನಿಮ್ಮ ವಿದ್ಯಾವಂತರ ಅನಾಹುತದಿಂದ ಇಪ್ಪತ್ತ್ ಮೂರು ಜನ ಸತ್ರ ಅಲ್ಲ ಅದನ್ನು ಅನಕ್ಷರಸ್ತ್ರ ಸಾಯಿಸಿದ್ರ ಮಮಾ ಇಡೀ ಜಗತ್ತಿನಲ್ಲಿ ಎಲ್ಲೋ ಅಲ್ಲಲ್ಲಿ ಕಾಣೋ ಈಗ ಊಟ ಮಾಡ್ತಿರ್ಬೇಕಾದ್ರೆ ಸಣ್ಣದೊಂದು ಕಲ್ಲು ಸಿಗತ್ತೆ ಕಣ್ಣನ್ನು ಕಲ್ಲನ್ನು ತೆಗೆದು ಪಕ್ಕಕ್ಕಿಟ್ಟು ಊಟ ಮಾಡ್ತೀವಿ ವಿನಃ ಇಡೀ ಊಟನೇ ತಳ್ಳೋದಿಲ್ಲ ತಳ್ಳೋನನ್ನ ಬುದ್ಧವಂತ ಅಂತನೂ ಅನ್ನೋದಿಲ್ಲ ಇವರು ಅನಕ್ಷರಸ್ಥರು ಅಂತ ಹೇಳ್ತಾರಲ್ಲ ಸುಮ್ಮನೆ ನಾನು ಅಂದೆ ತುಂಬ ಸೀರಿಯಸ್ ಆಗೋದು ಬೇಡ ಕ್ಲಾಸ್ ರೂಮಲ್ಲಿ ನಡೆದಿರೋ ಒಂದು ಎರಡು ಮೂರು ಉದಾಹರಣೆ ಹೇಳ್ತೀನಿ ತುಂಬ ಕಡಿಮೆ ಓದ್ಕೊಂಡು ಹುಡುಗರು ಹೇಗೆ ಅಂತ ಮೇಸ್ಟ್ರು ಒಂದು ಸಲ ಕೇಳಿದ್ರಂತೆ ಎದೊಳ ಮೇಲೆ ಏನು ಸರ್ ಅಲ್ಲ ಕಣ ನೀನು ಏನೋ ಒಂದು ಅಕ್ಷರ ಬರಲ್ವಲ್ಲ ನಿನಗೆ ಯಾಕೆ ಸರ್ ಯಾರು ಸರ್ ಹೇಳಿದ್ದು ಅಕ್ಷರ ಬರಲ್ಲ ಅಂತ ನಾನು ಚೆನ್ನಾಗಿ ಓದ್ತೀನಿ ಸರ್ ಹೌದಾ ನಾನು ಕನ್ನಡದಲ್ಲಿ ಒಂದು ಒಂದು ಸೆಂಟೆನ್ಸ್ ಹೇಳ್ತೀನಿ ಅದನ್ನ ಇಂಗ್ಲೀಷಿಗೆ ನೀನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀಯಾ ಹೇಳಿ ಸರ್ ಅದಕ್ಕೇನಂತೆ ಒಂದು ದಿವಸ ರಾತ್ರಿ ನಾನು ಹಿಂದೆಗಡೆ ಹೋಗಿ ಮರ ಹತ್ತಿ ಹಣ್ಣು ಕಿತ್ತೆ ಇಂಗ್ಲೀಷಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡು ಭಾಳ ಸುಲಭ ಸಾರ್ ನಾನು ಹೇಳ್ಬಿಡ್ತೀನಿ ಅಂದಂತೆ ಅರ್ಧಂಬರ್ದಾ ಅಕ್ಷರ ಹೇಳ್ಬಿಡ್ತೀನಿ ಅಂದಂತೆ ಏನು ಹೇಳು ಒನ್ ಡೇ ಕತ್ತಲ್ ಐ ವೆಂಟ್ ಇತ್ತಲ್ ಹತ್ತಿಂಗ್ ದಿ ಟ್ರೀ ಕಟಿಂಗ್ ದಿ ಮಾವಿನ ಹಣ್ಣು ನೋಡಿ ಹೆಂಗಿದೆ ಇದು ಇವ್ರ ಶಬ್ದ ಸುಮ್ಮನೆ ಮಾಸ್ಟ್ ಒಂದ್ಸಲ ಕೇಳಿದ್ರಂತೆ ಅಲ್ಲಪ್ಪ ಲಿಂಗಗಳಲ್ಲಿ ಎಷ್ಟು ವಿಧಾನಯ್ಯ ಏ ಭಾಳ ಸಿಂಪಲ್ ಸರ್ ಆರೇ ವಿಧ ಆರು ವಿಧಾನ ಅದು ಯಾವ್ದಯ್ಯ ಹೊಸಾದ ಮೂರು ಜಾಯಿನ್ ಮಾಡಿಬಿಟ್ಟಿದೆ ಯಾವುದೇ ಅದು ಹೇಳು ಸರ್ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಇನ್ಮೂರು ಅಯ್ಯೋ ಸರ್ ಭಾಳ ಸುಲಭ ಸರ್ ನಮ್ಮ ಸಿದ್ಧಲಿಂಗ ನಮ್ಮ ಆಮೇಲೆ ಶ್ರೀಲಂಕನ್ ಬೌಲರ್ ಲಸಿಕ ಜ್ಞಾನ ಇಟ್ಕೊಂಡ್ರೆ ಹಿಂಗೆ ಆಗೋದು ಅರ್ಧಂಬರ್ದ ಜ್ಞಾನ ಇಟ್ಕೊಂಡ್ರೆ ಹಿಂಗೆ ಆಗೋದು ನೋಡಿ ಬಹಳ ಖುಷಿ ಏನು ಅಂತಂದ್ರೆ ಇದೇ ತರ ಒಬ್ಬ ಪಾಪ ಅರ್ಧಂಬರ್ಧಕ ಅನಕ್ಷರಸ್ಥರು ಆಗೋ ಎಡವಟ್ಗಳು ಹೇಗಿರ್ತವೆ ಅಂತ ಒಬ್ಬ ಅನಕ್ಷರಸ್ಥ ಬ್ಯಾಂಕಿಗೆ ಹೋದ ಬ್ಯಾಂಕಲ್ಲಿ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಹೇಳಿ ವಿವರಣೆ ಕೊಡಿ ಅಂತ ಪಾನ್ ಡೀಟೇಲ್ಸಾ ಮೇಡಮ್ ಭಾಳ ಸುಲಭ ಒಂದು ಎಲೆ ತಗತೀವಾ ಅದಕ್ಕೆ ಎರಡು ಅಡಿಕೆ ಹಾಕ್ತೀವ ಒಂದು ಸುಣ್ಣ ಮಿಕ್ಸ್ ಮಾಡ್ತೀವ ಒಂದು ಸ್ವಲ್ಪ ಏಲಕ್ಕಿ ಜೊತೆಗೊಂದು ಸಿಹಿ ಗುಲ್ಕನ್ನು ಹಾಕಿ ಮಡ್ಚಿ ಕೊಟ್ಬಿಟ್ರೆ ಅದೇ ಪಾನ್ ಒಂದ ಅವನು ಅಯ್ಯಮ್ಮ ಅಯ್ಯೋ ದಡ್ಡ ಪಾನ್ ಪಾನ್ ನಾನು ಹೇಳಿದ್ದು ಪಾನ್ ಪಾನ್ ಹತ್ತು ರೂಪಾಯಿ ಇವನು ನೀವೇನಾದರೂ ತೊಗೊಂಡೋಗಿ ಉದಾಹರಣೆ ಇಟ್ಕೊಳಕ್ಕಾಗತ್ತಾ ಆಗಲ್ಲ ಸ್ವಾಮಿ ಇವುಗಳೆಲ್ಲ ಉದಾಹರಣೆ ಅನ್ನೋಕ್ಕಾಗೋದಿಲ್ಲ ನೀವು ಒಂದು ವಿಚಾರ ನೀವು ಗಮನಿಸಿಟ್ಕೊಳ್ಳಿ ಅಕ್ಷರದ ಬಗ್ಗೆ ಮಾತಾಡ್ತಾ ಎರಡು ಮಾತು ಹೇಳಿ ಮುಗಿಸ್ಬಿಡ್ತೀನಿ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ವ್ಯರ್ಥ ಆಗಿರೋ ಉದಾಹರಣೆನೇ ಇಲ್ಲ ವ್ಯರ್ಥ ಆಗಿರೋ ಉದಾಹರಣೆನೇ ಇಲ್ಲ ನೀವು ಒಂದು ವಿಷಯವನ್ನು ತಿಳ್ಕೊಳ್ಳಿ ದೊಡ್ಡ ದೊಡ್ಡ ಮಳಿಗೆಗಳಿಗೆ ಬೀಗ ಹಾಕ್ತಾರೆ ದೊಡ್ಡ ದೊಡ್ಡ ಪುಸ್ತಕಗಳ ಪುಸ್ತಕದ ಅಂಗಡಿಗಳಿಗೆ ಬೀಗಗಳನ್ನ ಹಾಕಲ್ಲ ಬೀಗಗಳನ್ನ ಹಾಕಲ್ಲ ಅಂದರೆ ದೊಡ್ಡ ದೊಡ್ಡ ಬೀಗಗಳನ್ನ ಹಾಕಲ್ಲ ಯಾಕೊತ್ತಾ ಆ ಪುಸ್ತಕನ ಯಾರೂ ಕದಿಯಲ್ಲ ವಿಷಯ ಏನು ಅಂತಂದರೆ ಪುಸ್ತಕ ಓದ್ಕೊಂಡಿರೋನು ಯಾವತ್ತೂ ಕಳ್ಳ ಆಗಲ್ಲ ಅದು ಪುಸ್ತಕಕ್ಕಿರೋ ತಾಕತ್ತು ಅದು ಅಕ್ಷರಕ್ಕಿರೋ ಅದು ಅದನ್ನು ನಾವು ಹೇಳ್ತಾ ಇರೋದು ಇನ್ನೊಂದು ಒಬ್ಬ ಭಾಳ ದೊಡ್ಡ ತತ್ವಜ್ಞಾನಿ ಅತ್ಯುತ್ತಮವಾಗಿರೋ ಮಾತು ಹೇಳ್ತಾನೆ ಏನಂತ ಹೇಳ್ತಾನೆ ಗೊತ್ತಾ ಒಂದು ದೇಶನ ಹಾಳು ಮಾಡಬೇಕು ಅಂದರೆ ಒಂದು ದೇಶನ ನಾಶ ಮಾಡಬೇಕು ಅಂದರೆ ನೀನು ಅನುಭಾಂಬ ಹಾಕ್ಬೇಡ ನೀನು ಅನುಭಂಬ ಹಾಕ್ಬೇಡ ಅಲ್ಲಿರೋ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡು ತನಗೆ ತಾನೇ ದೇಶ ಹಾಳಾಗೋಗುತ್ತೆ ಅಂತ ಒಪ್ಕೋತೀರಾ ಇದನ್ನು ಹಾಂ ಇವ್ರು ಹೇಳಿದಕ್ಕೆಲ್ಲ ನಕ್ರಿ ಚಪ್ಪಾಳೆ ಖುಷಿ ಖುಷಿಯಾಯಿತು ಆದರೆ ನಾನು ಬೇಕಾದ್ರೆ ಸವಾಲು ಹಾಕ್ತೀನಿ ಯಾರಾದ್ರೂ ಒಬ್ಬ ಅಪ್ಪ ಅಮ್ಮ ಇವ್ರ ಮಾತು ಕೇಳ್ಕೊಂಡು ನಾಳೆಯಿಂದ ನನ್ನ ಮಗನ ಸ್ಕೂಲಿಗೆ ಕಳಿಸಲ್ಲ ಅಂತಿದ್ದವ್ರು ಎದೊಳ್ರಪ್ಪ ನೋಡೋಣ ಯಾರು ಎದೇ ಇಲ್ಲ ಅದೇ ಇವೆಲ್ಲ ಹೇಳಕ್ ಚಂದ ಮಾತಾಡಕ್ ಚಂದ ಎಲ್ಲ ಅನುಭವಿಸ್ ಚಂದ ಆದ್ರೆ ವಾಸ್ತವ ಬದುಕಿಗೆ ಬಂದ್ರೆ ಅಕ್ಷರಕ್ಕಿರೋ ತಾಕತ್ತು ಅಕ್ಷರ ಕೊಡೋ ಜ್ಞಾನ ಯಾರು ಕೊಡಕ್ ಸಾಧ್ಯ ಇಲ್ಲ ಅದೇ ನಮ್ಮ ವಾದ ಉಮೇಶ್ ಅವರು ಒಳ್ಳೆ ಸವಾಲುಗಳನ್ನೇ ಹಾಕ್ಬಿಟ್ರು ನಿಜವಾಲು ಅಕ್ಷರಸ್ಥರು ಪರವಾಗಿ ಚೆನ್ನಾಗಿ ಮಾತಾಡಿದ್ದಾರೆ ಇನ್ನೊಂದು ಸಲ ಜೋರು ಚಪ್ಪಳೆ ಅನ್ಕೊಳ್ಳಿ ಅವರಿಗೆ ಉಮೇಶ್ ಅವ್ರಿಗೆ ಗೌಡವ್ರಿಗೆ ದಯಾನಂದ ಅವ್ರೀಗ ತಮ್ಮ ವಾದವನ್ನು ಮಂಡಿಸ್ತಾರೆ ಅನಕ್ಷರಸ್ಥರು ಹೇಗೆ ಬುದ್ಧಿವಂತರು ಅಂತಕ್ಕಂಥದ್ದನ್ನು ಈಗ ಅವರಿಂದ ತಿಳಿಯೋಣ ಹೌದು ಎಲ್ಲ ಇಲ್ಲಿ ಟಿ ನರಸಿಪುರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು ಬೆಂಗಳೂರಿಂದ ಬಂದ್ವಿ ಬಹಳ ವರ್ಷಗಳ ಹಿಂದೆಯೇ ನಾನು ಟಿ ಬಂದಿದ್ದೀನಿ ಚಾಮರಾಜನಗರಕ್ಕೆ ಬಂದಿದ್ದೀನಿ ನಿಜ ಆದರೆ ನೀವು ಒಪ್ಕೊಳ್ಳಿ ಯಾರು ಕೂತಿದ್ದೀರಿ ಮುಂದೆ ಟಿ ನರಸಿಪುರಕ್ಕೆ ನಾವು ಬೆಂಗಳೂರಿಂದ ಬರಬೇಕಾದ್ರೆ ಮುಂಚೆ ಅಲ್ಲಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ವಿ ಯಾಕೆ ಅಂದರೆ ಹಚ್ಚ ಹಸಿರಿನ ಬಯಲು ಏನು ಆನಂದ ಸಿಗ್ತಾಯಿತ್ತು ಆ ಭತ್ತ ಕಬ್ಬು ಎಲ್ಲ ಅಷ್ಟು ದೂರ ನೋಡೋಕ್ಕೆ ಅದಕ್ಕೋಸ್ಕರ ಇವ್ರಿಗೆ ಬರಬೇಕು ಅನ್ನಿಸ್ತದೆ ನೋಡೋಕ್ಕೆ ಒಂದು ಆನಂದ ಯಾರು ರೈತರು ಬೆಳೆಸಿ ನಿಲ್ಸಿರ್ತಾರೆ ಅಲ್ಲಿ ಆಕ್ಸಿಜನ್ ನಮ್ಗೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಗಾಳಿ ಎಷ್ಟು ಚೆನ್ನಾಗಿ ಸಿಗುತ್ತೆ ನಾನು ಅನುಭವಿಸಿದ್ದೀನಿ ಅದನ್ನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಕರ್ಕೊಂಬರುವಾಗಲೂ ನೋಡ್ತಿದ್ದೆ ಏನು ಒಳ್ಳೆ ಗಾಳಿ ಏನೊಂದು ಒಳ್ಳೆ ಮರಗಳು ಏನು ಒಳ್ಳೆ ಆ ಭತ್ತ ಬೆಳೆಯೋದ್ರಲ್ಲಿ ನಿಂತ್ಬಿಟ್ರೆ ಸುಮ್ಮನೆ ಹಿಂಗೆ ಗಾಳಿ ಹೊಡೆದ್ರೆ ಹಂಗೆ ಫ್ಯಾನ್ ಏನಿಲ್ಲ ಅದ್ರ ಮುಂದೆ ಅಂಥ ಒಳ್ಳೆ ಗಾಳಿ ಸಿಗೋದು ಕ್ಷಮಿಸಿ ಈಗ ಬಂದಾಗ ಏನಾಗ್ತಾ ಇದೆ ಅಂದರೆ ಅಷ್ಟಕ್ಕೂ ನಿಲ್ಲಿಸಿದಾಗ ಕಬ್ಬಗೊಂದು ವಾಸನೆ ಈ ಭತ್ತಕ್ಕೊಂದು ವಾಸನೆ ಇದೆಲ್ಲ ಸಿಗ್ತಾ ಇತ್ತು ನಮಗೆ ಇವತ್ತು ಕ್ಷಮಿಸಿ ಅದು ಸಿಗ್ತಾ ಇಲ್ಲ ಅಲ್ಲಿ ನಿಂತರೆ ಯೂರಿಯಾ ಗೊಬ್ಬರ ವಾಸನೆ ಬರುತ್ತೆ ಸ್ವಲ್ಪ ಈ ಕಡೆ ಹೋದರೆ ಇನ್ನೊಂದು ಗೊಬ್ಬರದ ವಾಸನೆ ಬರುತ್ತೆ ಇನ್ನೊಂದು ಗೊಬ್ಬರದ ವಾಸನೆ ಬರುತ್ತೆ ಈ ವಾಸನೆ ತೊಗೊಳಕ್ಕೆ ಬರಬೇಕಾ ನಾವು ಎಂಥ ಚಂದ ಇತ್ತು ನಮ್ಮ ಹಳೆ ರೈತರು ಮಾಡಿರೋ ಆ ಕೃಷಿ ಆ ಕೃಷಿ ನೋಡೋಕ್ಕೆ ಒಂದು ಆನಂದ ಅದ್ರ ಸುವಾಸನೆ ಒಂದು ಆನಂದ ಕನಸಿನ ಲೋಕಕ್ಕೆ ಹೋದಂಗೆ ಆಗುತ್ತೆ ಅದೆಲ್ಲ ಹಾಳಾಗೋಯ್ತು ಈ ಹಾಳಾದ ಯೂರಿಯಾಗಳು ಅವು ಇವು ಬಂದು ನಮ್ಮ ಇವತ್ತು ಹೇಳ್ತಾರೆ ಏ ಇಷ್ಟು ಜನ ಸಾಕಬೇಕಲ್ಲ ವಿಷ ಕೊಟ್ಬಿಡಿ ಹಂಗಾರೆ ಅಷ್ಟು ಜನಕ್ಕೆ ಇವತ್ತು ನಾವು ಬೆಳೀತಾ ಇರೋವಂಥ ಬೆಳೆಗಳಲ್ಲಿ ಅರ್ಧ ನಾವು ಕೆಮಿಕಲ್ಸ್ ತಿಂತಾ ಇದ್ದೀವಿ ಯಾಕೆ ಅಂದರೆ ಜಾಸ್ತಿ ಬೆಳೆಸಬೇಕು ಸಿಕ್ಕಾಪಟ್ಟೆ ಬೆಳೆ ಬರಬೇಕು ವಿದ್ಯಾವಂತರುಗಳು ಏನೇನೋ ಕಂಡು ಹಿಡಿದುಬಿಟ್ಟು ರೇ ಹಂಗೆ ಅಂದ್ಬಿಟ್ಟು ವಿದ್ಯೆ ಮಾಡ್ಕೋಬೇಡಿ ಅಂತ ಹೇಳ್ತಾಯಿಲ್ಲ ವಿದ್ಯಾಭ್ಯಾಸ ಕಲಸಿ ಆದರೆ ನಮ್ಮ ವಿದ್ಯೆ ಇಲ್ಲದೆ ಇರೋ ರೈತರು ಅತಿ ಸುಂದರವಾಗಿ ಇದ್ರು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಯಾವ ವಿದ್ಯಾಭ್ಯಾಸವೂ ಇಲ್ಲದೆ ಭಾಳ ಬ್ಯೂಟಿಫುಲ್ಲಾಗಿ ಬೆಳೆಯೋರು ಒಟ್ಟು ತುಂಬ ತಿಂತಾಯಿದ್ವಿ ಅದರ ಆನಂದನೇ ಬೇರೆ ಇತ್ತು ಇವತ್ತು ಟ್ರ್ಯಾಕ್ಟ್ರ್ಗಳು ಮುಂಚೆ ಏನಿತ್ತು ನಮ್ಮ ದನಗಳು ಇವತ್ತು ಇಲ್ಲೆಲ್ಲ ಇದೆ ಇನ್ನೂ ಉಳ್ಕೊಂಡಿದ್ದೆ ನಮ್ಮ ಬೆಂಗಳೂರಿನ ಆ ಕಡೆಗೆಲ್ಲ ಹೋಗ್ಬಿಟ್ಟಿದೆ ಇವತ್ತು ನೀವು ಟ್ರ್ಯಾಕ್ಟ್ರುಗಳನ್ನು ಉಪಯೋಗಿಸೋರು ಇರ್ತೀರ ಇಲ್ಲ ಅಂತಿಲ್ಲ ಆದರೆ ದನನ ಉಪಯೋಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ನೋಡಿ ಆ ಹಳೆ ಕಾಲದ ದನ ಉಪಯೋಗಿಸ್ಕೊಂಡ್ರೆ ಆ ದನ ನಡ್ಕೊಂಡು ಹೋದರೆ ಅಲ್ಲಿ ಬೆಳೆ ಬರೋದು ಇವಾಗ ಟ್ರ್ಯಾಕ್ಟ್ರ್ ಒನ್ಸದಿ ಟೈರ್ ಹೋಗ್ಬಿಟ್ರೆ ಅಲ್ಲಿ ಬೆಳೆ ಬರಲ್ಲ ಆಮೇಲೆ ದನ ಏನು ಕೊಡುತ್ತೆ ಸಗಣಿ ಕೊಡುತ್ತೆ ಅದು ಗೊಬ್ಬರ ಆಗುತ್ತೆ ಆದರೆ ಟ್ರ್ಯಾಕ್ಟ್ರ್ ಯಾವತ್ತೂ ಸಗಣಿ ಕೊಡಲ್ಲ ರೀ ಕೆಟ್ಟ ಹೊಗೆನೇ ಕೊಡೋದು ನಮಗೆ ಅಂತ ಹೊಗೆ ಕೊಡೋ ಟ್ರ್ಯಾಕ್ಟ್ರ್ ಬಂದಿದೆ ಈಗ ನಮಗೆ ಆಧುನಿಕತೆ ಹೆಸರಲ್ಲಿ ನಮ್ಮನ್ನು ನಾವು ಹಾಳು ಬಿಟ್ಟಿದೆ ಎಷ್ಟೋ ಕಡೆ ಹಂಗೆ ಅಂದ್ಬಿಟ್ಟು ಯಾರು ಟ್ರ್ಯಾಕ್ಟ್ರು ಉಪಯೋಗಿಸ್ಬೇಡಿ ಗಸ್ ಬಸ್ ಉಪಯೋಗಿಸ್ಬೇಡಿ ಕಾರ್ ಉಪಯೋಗಿಸ್ಬೇಡಿ ಅಂತ ಹೇಳ್ತಿಲ್ಲ ಎಲ್ಲ ಉಪಯೋಗಿಸಿ ಆದರೆ ಅತಿಯಾದಾಗಿ ಈ ಥರ ತೊಂದರೆಗಳಾಗ್ಬಿಡುತ್ತೆ ನಮಗೆ ಡಾಕ್ಟ್ರ್ ವಿಷಯ ಹೇಳಿದ್ರು ನರ್ಸ್ ವಿಷಯ ಹೇಳಿದ್ರು ಹೌದ್ರಿ ಡಾಕ್ಟ್ರ್ ನಿಜ ಸುಮ್ಮನೆ ಇವತ್ತೊಂದು ದಿವಸ ನಿಮ್ಮ ಗಾಡಿ ಕೆಟ್ಟೋದ್ರೆ ಅಲ್ಲಿ ಟೈರ್ ಪಂಚರ್ ಆಗ್ತಾರಲ್ಲ ಆ ಕೆಲಸನ ಯಾರಾದ್ರು ಬೇರೆಯವ್ರು ಮಾಡೋಕ್ಕಾಯ್ತದ ಅವ್ರ ಹತ್ರನೇ ಓಡೋಗಬೇಕು ನಾವು ಅವ್ರಿಗೆ ಯಾರು ಡಿಗ್ರಿ ಇದೆಯಾ ಅದರಲ್ಲಿ ಮ್ಯಾಸ್ಟರ್ಸ್ ಮಾಡಿದಾರ ಅದರಲ್ಲಿ ಅವರು ಟೈರ್ ಹಾಕೋದನ್ನ ಟ್ಯೂಬ್ ಹಾಕೋದನ್ನು ಪಂಚರ್ ಹಾಕೋದನ್ನು ಯಾರು ಕಲಿಸ್ಕೊಡ್ತಾರೆ ಡಾಕ್ಟ್ರುಗಳು ಭಾಳ ದೊಡ್ಡ ವಿದ್ವಾಂಸರು ಹೌದು ಡಾಕ್ಟ್ರುಗಳು ಬೇಕು ಇಲ್ಲ ಅಂತಿಲ್ಲ ವೈದ್ಯೋ ನಾರಾಯಣೋ ಹರಿ ಅಂದರು ಭಾಳ ಒಳ್ಳೆಯ ವಿಷಯ ಏನು ಹೇಳಿದ್ದು ವೈದ್ಯ ಅಂದರೆ ಯಾರು ನಮ್ಮ ವೈದ್ಯರು ನಮ್ಮ ವೈದ್ಯರು ಹೆಂಗೆ ಅಂದರೆ ಈ ಕೆಮಿಕಲ್ ಕೊಟ್ಬಿಟ್ಟು ತಲೆನೋವು ಬಂದರೆ ನೆಕ್ಸ್ಟ್ ಕ್ಯಾನ್ಸರ್ ಬರೋ ಲೆವೆಲ್ಗೂ ರೋಗ ಕಂಟಿನ್ಯೂ ಮಾಡ್ತಾರಲ್ಲ ಇವತ್ತು ಒಂದು ಸತಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಫುಲ್ ಚೆಕಪ್ ಮಾಡಿಸಿ ನೀವು ಮಿನಿಮಮ್ ಐದು ರೋಗ ಬರ್ದೆ ಹೋದ್ರೆ ನೋಡಿಬೇಕಾದ್ರೆ ಡಾಕ್ಟ್ರ ಹತ್ರ ಹೋಗದೆ ಹೋದರೆ ರೋಗನೇ ಬರಲ್ಲ ನಿಮ್ಗೆ ಯುಜುವಲ್ ಯಾವುದೋ ಒಂದು ಇಟಲಿ ಅಂತ ಒಂದು ದೇಶದಲ್ಲಿ ಡಾಕ್ಟ್ರುಗಳೆಲ್ಲ ಸ್ಟ್ರೈಕ್ ಮಾಡಿಬಿಟ್ರಂತೆ ಫುಲ್ ಡಾಕ್ಟ್ರು ಸ್ಟ್ರೈಕ್ ಏನು ಅಂದರೆ ನಾವು ಕೆಲಸ ಮಾಡೋಲ್ಲ ಅಂತ ಆ ಆರು ತಿಂಗಳಲ್ಲಿ ಸಾವೇ ಕಮ್ಮಿ ಆಗೋಯ್ತಂತೆ ಕೊನೆಗೆ ಈ ಹೆಣ್ ಡಬ್ಬಿ ಮಾಡ್ತಾರಲ್ಲ ಅಲ್ಲಿ ಅವರೆಲ್ಲ ಸೇರಿ ಡಾಕ್ಟ್ರುಗಳಿಗೆ ಹೆಂಗಾರು ಶುರು ಮಾಡ್ರಿ ತಿರ್ಗಾ ನೀವು ಸ್ಟ್ರೈಕ್ ಹಾಕ್ರಿ ಅಂದರು ಆವಾಗ ತಿರ್ಗಾ ಡಾಕ್ಟ್ರು ಶುರು ಆದ್ಮೇಲೆ ತಿರ್ಗಾ ಹೆಣಗಳು ಬೆಳಕೆ ಶುರುವಾಯಿತು ಹಂಗೂ ಆಗಿದೆಯಲ್ವಾ ನಾನು ಎಲ್ಲ ಡಾಕ್ಟ್ರುಗಳು ಕೆಟ್ಟವರು ಅಂತ ಹೇಳ್ತಿಲ್ಲ ಆದರೆ ಅದರಿಂದಾನು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇವತ್ತು ಮೆಕ್ಯಾನಿಕ್ಗೂ ಡಾಕ್ಟ್ರಿಗೂ ಏನು ಅಂತ ನಾನೊಂದು ಕ್ಯಾ ಇದ್ರಲ್ಲಿ ಮಾಡಿದ್ದೆ ಹಾಸ್ಯದಲ್ಲಿ ಮಾಡಿದ್ದೆ ಒಬ್ಬ ಮೆಕ್ಯಾನಿಕ್ ಡಾಕ್ಟ್ರ್ ಹತ್ರ ಮಾತಾಡಿದ್ರೆ ಏನು ಮಾತಾಡ್ಬೋದು ಸರ್ ನಿಮಗೇನು ಸರ್ ನೀವು ಡಾಕ್ಟ್ರು ನಿಮ್ಮ ಹತ್ರ ಇರೋದು ಎರಡು ಥರ ಜನ ಬರೋದು ಒಂದು ಲೇಡೀಸು ಇನ್ನೊಂದು ಜೆಂಟ್ಸು ಏನಾದರೂ ಡಿಫ್ರೆನ್ಸ್ ಆಯಿತಾ ಆ ಕಾಲದಲ್ಲೂ ದೇವ್ರ ಕಣ್ಣು ಇಲ್ಲೇ ಇಟ್ಟಿದ್ದ ಮೂಗಿಲ್ಲೇ ಇಟ್ಟಿದ್ದ ಬಾಯಿ ಇಲ್ಲೇ ಇಟ್ಟಿದ್ದ ಕಿವಿ ಇಲ್ಲೇ ಇಟ್ಟಿದ್ದಾನೆ ನೀವಾದ್ರೂ ಏನು ಮಾಡ್ತೀರಾ ಚೆಕ್ ಮಾಡಬೇಕಾದ್ರೆ ನೀವು ಕೈ ಹಾಕಿ ಚೆಕ್ ಮಾಡ್ತೀರಾ ಇಲ್ಲಪ್ಪ ಎಕ್ಸ್ರೇ ಮಾಡಿಸು ಸ್ಕ್ಯಾನಿಂಗ್ ಮಾಡಿಸು ಎಕ್ಸ್ರೇ ಮಾಡಿಸು ಸ್ಕ್ಯಾನಿಂಗ್ ಮಾಡಿಸು ನಿಮಗೆ ಗೊತ್ತಾಗಲ್ಲ ಮಿಸನ್ ನೋಡ್ಕೊಂಡೇ ನೀವು ಕಲಿಬೇಕು ನಾವು ಹಂಗೆ ನಿಮ್ಮ ಗಾಡಿ ತೊಗೊಂಬಂದರೆ ರಿಪೇರಿಗೆ ಸ್ಕ್ಯಾನಿಂಗ್ ಮಾಡ್ತೀವಿ ಇರಿ ಅಂತ ಹೇಳ್ತೀವ ಒಳಗಡೆ ಯಾವ ಪಾರ್ಟ್ ಕೆಟ್ಟೋಗಿದೆ ನೋಡ್ತೀವಿ ಅಂತ ಹೇಳ್ತೀವ ಇಲ್ಲ ನಾವು ಕೈ ಹಾಕಿ ರಿಪೇರ್ ಮಾಡ್ತೀವಿ ನೀವು ರಿಪೇರಿ ಮಾಡೋಕ್ಕೆ ಬೇಕಾದ್ರೆ ಈ ಸ್ಕ್ಯಾನಿಂಗ್ ಮಾಡಬೇಕು ಎಲ್ಲ ನೋಡಬೇಕು ನೋಡಾದ್ಮೇಲೆ ರಿಪೋರ್ಟ್ ನೋಡ್ಬಿಟ್ಟು ಅವನೊಂದು ಇಪ್ಪತ್ತು ಸಾವಿರ ಅಲ್ಲೇ ತಗೊಂಡಿರ್ತಾನೆ ಅದರಲ್ಲಿ ಡಾಕ್ಟರ್ ಒಂದು ಹತ್ತು ಸಾವಿರ ಬರುತ್ತೆ ಹಂಗೆ ಮಾಡ್ತೀರಾ ನಾವು ಹಂಗಲ್ಲ ಸೀದಾ ಕೈ ಹಾಕಿ ರಿಪೇರ್ ಮಾಡ್ತೀವಿ ಇದುವರೆಗೂ ಎಲ್ಲ ಮೆಕ್ಯಾನಿಕ್ಗಳು ಸ್ಪೇರ್ ಪಾರ್ಟ್ಸ್ ವಾಪಸ್ ಕೊಟ್ಟವ್ರೆ ಸರ್ ನಿಮ್ಮ ಹಳೆ ಬೋಲ್ಟು ತಗೊಳ್ಳಿ ನಿಮ್ಮ ಹಳೇದು ಇದು ಬೋರು ತಗಳಿ ನಿಮ್ಮ ಹಳೇದು ಇದು ವಾಷರು ತಗಳಿ ನಿಮ್ಮ ಹಳೆ ಪಂಪ್ ಕೆಟ್ಟೋಗಿದ್ದು ತಗಳಿ ಇಷ್ಟು ಬಿಲ್ಲು ಡಾಕ್ಟ್ರು ಯಾವ್ದಾರು ಹಳೇದು ಕೊಟ್ಟಾರ ನಿಮಗೆ ನಿಮ್ದು ಹೋಗ್ಬಿಟ್ಟಿದ್ದಲ್ಲ ಕಿಡ್ನಿ ತಗಳ್ರಿ ಬೇರೆ ಕಿಡ್ನಿ ಹಾಕ್ತೀನಿ ಅಂತ ಹೇಳೋರು ಸ್ಪೇರ್ ಪಾರ್ಟ್ಸ್ ವಾಪಸ್ ಕೊಟ್ಟೇ ಇಲ್ಲ ಅವರು ಹಾಕವ್ರೆ ಅಂದ್ಬಿಟ್ಟು ನಾವು ಓಡಾಡ್ಕೊಂಡಿದ್ದೀವಿ ಹ್ಞೂ ಇಲ್ಲಿ ಹಾಕೋರಪ್ಪ ಪೈಲ್ ಸ್ಟಡ್ ಹಾಕೋರಿ ಅದು ಹಾಕೋರಿ ಇದಾಕೋರಿ ಅಂತ ಒಬ್ಬ ಮೆಕ್ಯಾನಿಕ್ ಗಾಡಿ ರೆಡಿ ಮಾಡಿದ್ಮೇಲೆ ಏನು ಮಾಡ್ತಾನೆ ಒಬ್ಬರು ಡಾಕ್ಟ್ರು ಎಲ್ಲ ರೆಡಿ ಮಾಡಿಬಿಟ್ಟು ಏನು ಮಾಡ್ತಾರೆ ಗೊತ್ತಾ ಲಾಸ್ಟಲ್ಲಿ ಹೊರಗಡೆ ಬಂದು ನೋಡಪ್ಪ ನಾನು ಮಾಡೋದೆಲ್ಲ ಮಾಡಿದ್ದೀನಿ ಬಾಕಿ ದೇವ್ರಿಗೆ ಬಿಟ್ಟಿರೋದು ಅಂತಾರೆ ಒಬ್ಬ ಮೆಕ್ಯಾನಿಕ್ನು ಗಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಬೆಟ್ಟದ ಮೇಲೆ ನಿಲ್ಲಿಸ್ಬಿಟ್ಟು ನಾನು ಮಾಡೋದೆಲ್ಲ ಮಾಡಿದ್ದೀನಿ ಬಾಕಿ ದೇವ್ರಿಗೆ ಬಿಟ್ಟಿರೋದು ಹೋಗು ಅಂತ ಕಳ್ಸೋಕಾಯ್ತದ ಆಗೋದಿಲ್ಲ ಅದಕ್ಕೆ ಹೇಳೋದು ನೈಸರ್ಗಿಕವಾಗಿ ನಮಗೇನೇನು ಸಿಗುತ್ತಲ್ಲ ಈ ಪ್ರಕೃತಿಯಲ್ಲಿ ಅದು ನಮ್ಮದು ನಾವಿಲ್ದೇ ಇರೋದೆಲ್ಲ ಕಿತ್ಕೊಂಡ್ಬಂದರೆ ನಮಗೆ ತೊಂದರೆ ಆಗುತ್ತೆ ಎಲ್ಲ ಪ್ರಾಣಿ ತಿನ್ನೋ ಐಟಮ್ ತಿಂತಾ ಇದ್ದೀವಿ ಇರೋ ಪರೋ ಹಸುಗಳನ್ನೆಲ್ಲ ಕುಯ್ತಾ ಇದ್ದೀವಿ ಏನಾಗುತ್ತೆ ನಮ್ಮ ದೇಶ ನಮ್ಮ ದೇಶದಲ್ಲಿ ಪ್ರಕೃತಿ ಹೀಗೆ ಉಳಿಬೇಕು ಅಂದರೆ ಮೊದಲು ಪ್ರಕೃತಿನ ಸಂರಕ್ಷಣೆ ಮಾಡಬೇಕು ಅದಕ್ಕೆ ರೈತ ಮನಸ್ಸು ಮಾಡಬೇಕು ಅದಕ್ಕೆ ಬುದ್ಧವಂತರು ಮನಸ್ಸು ಮಾಡಬೇಕು ಅದಕ್ಕೆ ಒಳ್ಳೆಯ ಮನಸ್ಸಿರಬೇಕು ಬೇರೆ ವಿದ್ಯಾಭ್ಯಾಸ ಇದ್ರೆ ಸಾಲದು ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ದಯಾನಂದವರು ಡಾಕ್ಟರ್ ಸುಶೇ ಚೆನ್ನಾಗಿ ಹೇಳಿದ್ರು ಕರೋನಾ ಬಂದಾಗ ಎಲ್ಲ ಕ್ಲಿನಿಕ್ಗಳು ಕ್ಲೋಸ್ ಆಗಿತ್ತು ಬೆಂಗಳೂರಲ್ಲಂತೂ ಒಂದು ಲಕ್ಷ ಕ್ಲಿನಿಕ್ಗಳಿದೆ ಎಲ್ಲವೂ ಕ್ಲೋಸು ಆದರೂ ಜನ ಆರೋಗ್ಯವಾಗಿದ್ದರು ಆ ವಿಷಯ ನೆನಪಾಯ್ತು ನೀವು ಮಾತಾಡ್ತಾಯಿರವಾಗ ಅದು ಹೇಗೆ ಅಷ್ಟು ನಾವು ಯಾ ಹೇಗೆ ರೋಗಿಗಳು ಇದ್ರು ಪ್ರತಿನಿತ್ಯ ಕ್ಯೂ ಇರ್ತಾ ಇತ್ತಲ್ಲ ಆ ಒಂದು ಐದಾರು ತಿಂಗಳ ಕಾಲ ಒಂದು ಕ್ಲಿನಿಕ್ಕು ಓಪನ್ ಆಗಲೇ ಇಲ್ಲ ಹೇಗೆ ಆರೋಗ್ಯ ಸುಧಾರಣೆ ಆಯಿತು ಇವೆಲ್ಲ ಭಾಳ ಆಶ್ಚರ್ಯದ ವಿಷಯ ಒಂದು ಹೇಳ್ತೀನಿ ಅನಕ್ಷರಸ್ಥರಾದರೂ ಕೂಡ ಈ ಆಯುರ್ವೇದ ಮತ್ತು ಹಿಮಾಲಯದಲ್ಲಿ ಸಿಗ್ತಕ್ಕಂಥ ಮೂಲಿಕೆಗಳು ಬಳಸಿ ಮಾಡ್ತಕ್ಕಂಥ ಔಷಧಿ ಇದೆಯಲ್ಲ ನಾವು ಮಾಡ್ತಕ್ಕಂಥ ಆಯುರ್ವೇದ ಪದ್ಧತಿ ಇದೆಯಲ್ಲ ಇದು ವಿಶ್ವದಲ್ಲೇ ಭಾಳ ಅಪರೂಪದ್ದು ಇಂಥ ಆಯುರ್ವೇದ ಔಷಧಿಗಳು ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದನ್ನು ಅನಕ್ಷರಸ್ಥರೇ ಮಾಡಿರ್ತಕ್ಕಂಥದ್ದು ಆಯಿತಾ ಆಮೇಲೆ ನೀವು ಈ ಮೈಕ್ರೋಸಾಫ್ಟ್ ವರ್ಲ್ಡ್ಗೆ ಬಂದಾಗ ಸಿ ಇ ಓ ಆಗಿರ್ತಕ್ಕಂಥವರು ಸತ್ಯ ನಡಲ್ಲ ಅಂತ ಹೈಡ್ರಾಬಾದವರು ಅಮೇರಿಕದಲ್ಲಿದ್ದು ಪ್ರಪಂಚವನ್ನೇ ಆಳ್ತಾ ಇದ್ದಾರೆ ಮೈಕ್ರೋಸಾಫ್ಟಲ್ಲಿ ಸಿ ಇ ಆಗಿ ಅವರು ಬುದ್ಧಿವಂತಿಕೆಯಿಂದ ಆಳ್ತಾ ಇದ್ದಾರೆ ಹೀಗಾಗಿ ಬುದ್ಧಿವಂತಿಕೆ ಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಸುಂದರ್ ಪಿಚ್ಚೈನ ನಾನು ಸ್ಪರ್ಸ್ಕೊಳ್ಳೇಬೇಕು ಏಕೆಂದರೆ ನೀವು ಗೂಗಲ್ ಪ್ರತಿನಿತ್ಯ ನಿಮಗೆ ಗೊತ್ತು ಆ ಗೂಗಲ್ಗೆ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಬೇರೆ ಯಾ ಯಾರೂ ಅಲ್ಲ ನಮ್ಮ ಭಾರತೀಯರಾದ ಕಂಪ್ಯೂಟರ್ ಇಂಜಿನಿಯರ್ ಸುಂದರ್ ಪಿಚ್ಚೆ ಅಂತಕ್ಕಂಥದ್ದು ತಮ್ಮ ಬುದ್ಧಿವಂತಿಕೆಯಿಂದ ಪ್ರಪಂಚವನ್ನೇ ಆಳ್ತಾ ಇದ್ದಾರೆ ಅಂದರೆ ಬುದ್ಧಿವಂತಿಕೆ ಬೇಕಾಗತ್ತೆ ಅನಕ್ ಅಕ್ಷರಸ್ಥರು ಬೇಕಾಗತ್ತೆ ಅನಕ್ಷರಸ್ಥರು ಬೇಕಾಗತ್ತೆ ಎರಡೂ ಸೇರಿದಾಗಲೇ ಸಮಾಜದಲ್ಲಿ ಒಂದು ಸಮತೋಲನ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆ ಚರ್ಚೆಯನ್ನು ಇಲ್ಲಿಗೆ ಮುಗಿಸಿ ಮುಗಿಸೋಕ್ಕೆ ನಿಮ್ಮ ಅನುಮತಿ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಇನ್ನಷ್ಟು ಉದಾಹರಣೆಗಳೊಂದಿಗೆ ನಿಮ್ಮನ್ನು ಬಂದು ಸೇರ್ತೀವಿ ಅಲ್ಲಿ ಇವರಿಗೆ ನಮಸ್ಕಾರ